ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಫ್ರೆಂಡ್ಸ್, ಇವತ್ತಿನ ಒಂದು ಸ್ಪೆಷಲ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ಬೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಕೂಡ ಮಾಡಿ. ಎಸ್, ಇವತ್ತಿನ ಬ್ಲಾಗಲ್ಲಿ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ ಅಂದ್ಬಿಟ್ಟು ಇದು ನಿಮ್ಗೆ ಆಲ್ರೆಡಿ ಟೈಟಲ್ ನೋಡಿನೇ ಗೊತ್ತಾಗಿರುತ್ತೆ ಅನಿಸುತ್ತೆ. ಹೌದು, ಒಬ್ಬರು ಸಾಧಕರ ಒಂದು ಸಂದರ್ಶನವನ್ನು ಮಾಡ್ತಾ ಇದ್ದೀನಿ. ಯಾರು ಆ ಸಾಧಕರು, ಏನು ಸಾಧನೆಯನ್ನು ಮಾಡಿದ್ದಾರೆ, ಕಲಾ ಒಂದು ರಂಗದಲ್ಲಿ ಸಾಧನೆಯನ್ನು ಮಾಡಿದಾರ ಅಥವಾ ಒಂದು ಉದ್ಯಮದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ, ಏನು ಸಾಧನೆಯನ್ನು ಮಾಡಿದ್ದಾರೆ, ಯಾವ ವ್ಯಕ್ತಿಯ ಒಂದು ಸಂದರ್ಶನವನ್ನು ಮಾಡೋದಕ್ಕೆ ಹೊರಟಿದ್ದೀರಾ ಅಂತ ನೀವೆಲ್ಲರೂ ಕೇಳ್ತಿರ್ಬೋದು. ಹೌದು, ಇವರು ತಮ್ಮ ಜೀವನದಲ್ಲಿ ತನ್ನ ಕುಟುಂಬಕ್ಕಾಗಿ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಆ ಕುಟುಂಬಕ್ಕೆ ಅವರು ಸಾಧಕರೇನೆ ಅಂತ ಹೇಳ್ಬೋದು. ಯಾರು ಅವರು ಏನು ಸಾಧನೆ ಮಾಡಿದ್ದಾರೆ ಅಂತೆಲ್ಲ ನಿಮ್ಮ ಜೊತೆ ಈಗ ನಾನು ಶೇರ್ ಮಾಡ್ಕೊತೀನಿ. ಬನ್ನಿ, ಯಾರಿದ್ದಾರೆ ಅವ್ರಿಗೆ ಮಾತಾಡ್ಸೋಣ. ಎಸ್, ಸಾಧಕರು ಯಾರು ಅಂತ ನಿಮ್ಗೆ ಈಗ ಆಲ್ರೆಡಿ ಗೊತ್ತಾಗಿದೆ. ಏನಿದು ಯಜಮಾನ್ರನ್ನ ಪಕ್ಕದಲ್ಲಿ ಕುತ್ಕೊಂಡು ಸಾಧಕರು ಅಂತಾರೆ, ಸಂದರ್ಶನ ಅಂತಾರೆ, ಏನ್ ಮಾಡ್ತಿದ್ದಾರೆ ಅಂತ ನಿಮ್ಗೆಲ್ರಿಗೂ ಅಂತ ಅನಿಸ್ತಿರ್ಬೋದು. ಎಸ್, ನಮ್ಮ ಜೀವನದ ನಮ್ಮ ಕುಟುಂಬದ ನಿಜವಾದ ಸಾಧಕರು ಇವರೇ ಆಗಿರ್ತಾರೆ. ಇವರ ಹೆಸರು ಬಂದು ನವೀನ್ ಕುಮಾರ್. ಇವರ ಜೀವನ ಹೇಗಾಯಿತು ಅಂಥದ್ದೇನಾಗಿದೆ, ವೈಫ್ ಬಂದು ಅವ್ರನ್ನ ಸಾಧಕರು ಅಂತ ಹೇಳ್ತಿದ್ದಾರೆ, ಅವ್ರ ಸಂದರ್ಶನವನ್ನು ಮಾಡ್ತಿದ್ದಾರೆ ಅಂತ ಅಂದರೆ ಯಾಕೆ ಹೀಗೆ ಹೇಳ್ತಿದ್ದಾರೆ, ಏನೇನೆಲ್ಲ ಆಗಿದೆ. ಹಾಗೆ ತುಂಬ ಜನ ಕೇಳ್ತಿದ್ರಿ, ನವೀನ್ ಅವರು ಏನು ವರ್ಕ್ ಮಾಡ್ತಿದ್ದಾರೆ, ಎಲ್ಲಿ ಅವರು ಅಂತ ಅಂದ್ಬಿಟ್ಟೆಲ್ಲ ಈ ಥರ ಕಮೆಂಟ್ಸ್ ಬರ್ತಾಯಿತ್ತು. ಅದಕ್ಕೋಸ್ಕರ ಈಗ ಕಂಪ್ಲೀಟಾಗಿ ಅವರು ಬೆಳೆದು ಬಂದ ಹಾದಿ ಹೇಗಿತ್ತು, ಎಷ್ಟು ಸುಖದ ದಾರಿಗಳಿತ್ತು, ಎಷ್ಟು ಮುಳ್ಳಿನ ದಾರಿಗಳಿತ್ತು, ಇದನ್ನೆಲ್ಲ ತಿಳಿಸ್ತೀನಿ. ಈಗ ಫಸ್ಟು ನವೀನ್ ಅವ್ರಿಗೆ ನಮ್ಮ ಒಂದು ಈ ಚಾನಲ್ಗೆ ಸ್ವಾಗತವನ್ನ ಕೋರೋಣ. ನವೀನ್, ವೆಲ್ಕಮ್. ಥ್ಯಾಂಕ್ ಯು. ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನವೀನ್ ಕಡೆಯಿಂದ ಹೃತ್ಪೂರ್ವಕವಾದ ಸ್ವಾಗತ. ಏನಂತ ಅಂದರೆ, ಜನರಲಿ ನೀವು ನನ್ನ ಡೈಲಿ ವ್ಲಾಗ್ಸ್ ನೋಡ್ತಾ ಇದ್ರಿ, ನನ್ನ ಇನ್ಸ್ಟಾಗ್ರಾಮಲ್ಲಿ ಇರ್ಬೋದು, ಮೋಜಲ್ಲಿ ಇರ್ಬೋದು, ಶಾರ್ಟ್ ವಿಡಿಯೋಸ್ ನೋಡ್ತಾ ಇದ್ರಿ. ತುಂಬ ಜನ ಗುಡ್ ಪೇರ್ ಅಂತ ಹೇಳ್ತಿದ್ರಿ, ನೀವಿಬ್ರು ಜಗಳನೇ ಆಡಲ್ವಾ ಅಂತ ಕೇಳ್ತಿದ್ರಿ. ನಮ್ಮ ಒಂದು ಲವ್ ಸ್ಟೋರಿನ ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ವಿ. ಹಾಗೆ ಇವತ್ತಿನ ಒಂದು ಈ ಒಂದು ವ್ಲಾಗಲ್ಲಿ ಏನನ್ನು ಹೇಳೋದಕ್ಕೆ ಹೊರಟಿದ್ದೀವಿ ಅಂತ ಅಂದರೆ, ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇತ್ತಲ್ಲ, ನವೀನ್ ಬಗ್ಗೆ ತಿಳ್ಕೊಬೇಕು, ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ವೈಫ್ನ, ಹೇಗೆ ಇಷ್ಟು ಖುಷಿಯಾಗಿದ್ದೀರಾ ಹೇಗೆ ಅಂತೆಲ್ಲ. ಸೊ ಅದಕ್ಕೆಲ್ಲ ಆನ್ಸರ್ ಈ ಒಂದು ವ್ಲಾಗಲ್ಲಿ ನಿಮಗೆ ಸಿಗುತ್ತೆ. ಮೊದಲನೇದಾಗಿ ನವೀನ್ ಅವ್ರ ಲೈಫ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂತ ಅಂದ್ಬಿಟ್ಟು ಕೇಳೋಣ. ನವೀನ್ ಹೇಳಿ, ನಿಮ್ಮ ಜನನ ಯಾವಾಗತ್ತೆ, ಎಲ್ಲಿಯವರು ನೀವು? ನಮ್ಮದು ನೇಟಿವ್ ಕೆ ಆರ್ ನಗರ ಹತ್ರ ಕಲ್ಯಾಣಪುರ ಅಂತ. ನಮ್ಮ ತಂದೆ ಬಂದು ಕರ್ನಾಟಕ ಗೃಹ ಮಂಡಳಿ. ಸ್ವಲ್ಪ ಜೋರಾಗಿ ಮಾತಾಡಬೇಕು ನವೀನ್. ನಮ್ಮ ತಂದೆ ಬಂದು ಕರ್ನಾಟಕ ಗೃಹ ಮಂಡಳಿ ಎಂಪ್ಲಾಯಿ, ಗೌರ್ಮೆಂಟ್ ಎಂಪ್ಲಾಯಿ. ಸೊ ನಮ್ಮಮ್ಮನೂ ಅಂಗನವಾಡಿ ಟೀಚರು. ಸೊ ನಮ್ಮ ಜನನ ಬಂದು 23/8/1989 ಕೆ ಆರ್ ನಗರದಲ್ಲಿ ನಮ್ಮ ಜನನ. ಸೊ ಹುಟ್ಟಿದ್ವಿ ಊರಲ್ಲೇ, ಬೆಳೆದಿದ್ದೆಲ್ಲ ಅಲ್ಲೇನಾ ಅಥವಾ ನಿಮ್ಕೊಡ್ಬೇಕು ನನ್ನ ಪ್ರೇಕ್ಷಕರಿಗೆ ಅಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಇವತ್ತು ನೀಟಾಗಿ ಗೊತ್ತಾಗ್ಬೇಕು, ನೀವು ಅಲ್ಲೇ ಉಳ್ಕೊಂಡ್ರ, ಯಾಕಂದ್ರೆ ನಿಮ್ ತಂದೆ ಎಂಪ್ಲಾಯಿ ಆಗಿದ್ದರಿಂದ ಮೈಸೂರಲ್ಲಿ ವರ್ಕ್ ಮಾಡ್ತಿದ್ರಿಂದ ನೀವು ಮೈಸೂರಿಗೆ ಏನಾದ್ರೂ ಶಿಫ್ಟ್ ಆಗಿದ್ರಾ? ಮೈಸೂರಲ್ಲಿ ಅಪ್ ಅಂಡ್ ಡೌನ್ ಮಾಡ್ತಾರೆ. ನಮ್ಮ ಫಾದರ್ ಬಂದು ಮೈಸೂರು, ನಮ್ಮಮ್ಮ ಊರಲ್ಲೇ ಬಂದು ಟೀಚರ್. ಇದೆಲ್ಲ ನನಗೆ ಗೊತ್ತು, ಆದ್ರೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಾಗ್ಲಿ ಅಂತ ನಾನು ಡೀಟೇಲ್ ಆಗಿ ಕೇಳ್ತಿದ್ದೀನಿ. ಅಮ್ಮ ಊರಲ್ಲೇ ಟೀಚರು, ಅಪ್ಪ ಬಂದು ಮೈಸೂರಲ್ಲಿ ವರ್ಕ್ ಮಾಡ್ತಿದ್ರೆ ಅಂತ ಡೈಲಿ ಅಪ್ ಅಂಡ್ ಡೌನ್ ಮಾಡ್ತಿದ್ರು ಅಪ್ಪ. ಸೊ ನಮ್ಮದು ನೇಟಿವ್ ಅಲ್ಲೇ ಆಗಿರೋದು, ಅಮ್ಮನ ಕೆಲಸ ಅಲ್ಲೇ ಇರೋದು, ಮತ್ತು ಊರಲ್ಲಿ ಜಮೀನುಗಳೆಲ್ಲ ಇದ್ದಿದ್ದರಿಂದ ನಾವು ಊರಲ್ಲೇ ಇದ್ವಿ. ಸೊ ಅದು ಏನಾಯಿತು ಅಂದರೆ, ನನ್ನ ಅಮ್ಮನ ಮನೆ ಕೆ ಆರ್ ಟೌನಲ್ಲೇ ಮನೆ. ಸೊ ಏನಪ್ಪ ಆಯಿತು ಅಂದರೆ, ನಾನು ಹುಟ್ಟಿದ ಅಮ್ಮನ ಮನೆ, ನಮ್ಮದು ಎಲ್ಲ ಅಪ್ಪನ ಮನೆ ಕಲ್ಯಾಣಪುರ, ಕೆ ಆರ್ ನಗರದಿಂದ ಹಾಸನ್ ಮೇನ್ ರೋಡಲ್ಲೇ ಇದೆ, ಒಂದು 8 ಕಿಲೋಮೀಟರ್ ಆಗುತ್ತೆ ಕೆ ಆರ್. ನಾವು ಹುಟ್ಟಿದ್ದು ಎಲ್ಲ ಅಲ್ಲೇ ಕಲ್ಯಾಣಪುರದಲ್ಲೇ, ನನ್ನ ವಿದ್ಯಾಭ್ಯಾಸ ಸ್ಟಾರ್ಟ್ ಆಗಿದ್ದು ಅಂಗನವಾಡಿಯಲ್ಲೇ, ನಮ್ಮಮ್ಮ ನನ್ನನ್ನು ಸಾಕಿದ್ದು. ಸೊ ನಿಮಗೂ ಕೂಡ ನಿಮ್ಮ ಅಮ್ಮನೇ ಅಂಗನವಾಡಿ ಟೀಚರ್ ಆಗಿದ್ರು, ಅವ್ರ ಹತ್ರನೇ ಹೋಗ್ತಾ ಇದ್ರಿ ಅಂಗನವಾಡಿ? ಆಯ್ತಾ, ಅದಾದ್ಮೇಲೆ ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಸೇರಿಸಿದ್ರು ನಮ್ಮೂರಲ್ಲಿ. ಭಯ ಪಡ್ತಿದ್ರ ಅಲ್ಲಿ ಅಂಗನವಾಡಿಲಿ ಎದುರುಕೊಂತಿದ್ರ ಅಮ್ಮನಿಗೆ ಟೀಚರ್? ಯಾಕಂದ್ರೆ ಮಕ್ಕಳು ಅಂಗನವಾಡಿಗೆ ಹೋಗೋದಕ್ಕೆಲ್ಲ ಆಡೋದು ಅಥವಾ ಬೇಬಿ ಸಿಟ್ಟಿಂಗ್ ಹೋಗೋದಕ್ಕೆಲ್ಲ ಆಡೋದು ಆ ಥರ, ನೀವ್ ಹೆಂಗ್ ಹೋಗ್ತಿದ್ರಿ? ಇಲ್ಲ, ಯಾಕೆಂದ್ರೆ ನನ್ನನ್ನು ನಮ್ಮ ಅಮ್ಮ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮ ಚಿಕ್ಕ ಎಲ್ಲೋ ಹೊರಗಡೆ ಬಿಟ್ಟು ಹೋಗ್ತಿಲ್ಲ, ನಮ್ಮ ಅಪ್ಪನ ಕೆಲ್ಸ ಕೊಟ್ಟೋಗ್ತಾರೆ. ಅಮ್ಮ ಇರ್ತಾರ, ಅಮ್ಮ ಅಲ್ವಾ, ಬೇರೆ ಟೀಚರ್ ಅಲ್ಲ ಅಂತ ಧೈರ್ಯ ಇರ್ತಾರೆ. ಅಮ್ಮ ನನ್ನ ಅಂಗನವಾಡಿಲೇ ಸಾಕಿದ್ರು. ಸೊ ಅದಾದ್ಮೇಲೆ ಹೇಗಿತ್ತು ನಿಮ್ದು ಅವತ್ತಿನ ಪರಿಸ್ಥಿತಿಗಳು? ಅವತ್ತಿನ ಪರಿಸ್ಥಿತಿ ಅಂದ್ರೆ ಫೈನಾನ್ಷಿಯಲಿ ತುಂಬಾ ವೀಕ್ ಇದ್ವಿ, ತುಂಬಾ ಸ್ಟ್ರಾಂಗ್ ಇರಲಿಲ್ಲ, ಕಷ್ಟ ಇತ್ತು ಅವಾಗೆಲ್ಲ, ತುಂಬಾ ಕಷ್ಟದಲ್ಲೇ ಸಾಕಿದಾರೆ ನಮ್ಮನ್ನೆಲ್ಲ.
ಯಾಕಂದರೆ ಇದನ್ನೇನು ಕೇಳ್ತಿದ್ದೀನಿ ಅಂತಂದರೆ ನನ್ನ ಸಬ್ಸ್ಕ್ರೈಬರ್ಸು ಎಷ್ಟೋ ಜನ ಈ ಥರ ಕಷ್ಟದಲ್ಲಿರ್ತಾರೆ. ಇವತ್ತಿನ ಒಂದು ವ್ಲಾಗು ನನ್ನ ಸಬ್ಸ್ಕ್ರೈಬರ್ಸು ಒಂದು ಇನ್ಸ್ಪೈರ್ ಆಗಬೇಕು, ಮೋಟಿವೇಟ್ ಆಗಬೇಕು. ಪ್ರತಿಯೊಬ್ಬರು ಜೀವನದಲ್ಲೂ ಒಂದಲ್ಲ ಒಂದು ಏನೋ ಬ್ಯಾಕ್ ಎಂಡ್ ಸ್ಟೋರಿ ಇರುತ್ತೆ, ಆ ಸ್ಟೋರಿ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಸೊ ನೀವು ಅದನ್ನು ಡೀಟೇಲಾಗಿ ಹೇಳ್ತಾ ಹೋಗಿ. ಆ್ಯಕ್ಚುಲಿ ಏನಂದರೆ, ನಮ್ಮ ತಂದೆ ಬಂದು ಕನ್ನಡ ಗೌರ್ಮೆಂಟಲ್ಲಿ ಏನು ಎಂಪ್ಲಾಯ್ ಅಂತಂದರೆ ಅವರು ದಿನಗೂಲಿ ನೌಕರರಾಗಿ ಅಲ್ಲಿ ಕೆಲಸಕ್ಕೆ ಸೇರಿದ್ದು. ಸೊ ಡೈಲಿ ವೇಜಸ್ಗೆ ಕೆಲಸ ಮಾಡ್ತಿದ್ದಿದ್ದು ಅವರು. ಅನಂತರ ತುಂಬ ವರ್ಷಗಳಾದಮೇಲೆ ಅವ್ರಿಗೆ ಅದರಲ್ಲಿ ಪರ್ಮನೆಂಟಾಗಿ ಅಲ್ಲಿ ಒಂದು ಕೆಲಸ ಪರ್ಮನೆಂಟ್ ಆಗಿದ್ದು. ಸೊ ಹಾಗೆ ಅಂಗನವಾಡಿಯಿಂದ ನೆಕ್ಸ್ಟ್ ನಿಮ್ಮ ಎಜುಕೇಷನ್ ಹೇಗೆ ಕಂಟಿನ್ಯೂ ಆಯಿತು? ಎಜುಕೇಷನ್ ಏನಪ್ಪ ಅಂದರೆ ನಮಗೆ ಅಮ್ಮನ ಕಡೆ ತುಂಬ ಅಟ್ಯಾಚ್ಮೆಂಟು, ಊರು ಬಿಟ್ಟು ಹೊರಗಡೆ ಬೇಡ ಅಂದ್ಬಿಟ್ಟು ನನ್ನ ಊರಲ್ಲೇ ಸೇರಿಸಿದ್ರು. ಬಟ್ ನನಗೆ ಸ್ಕೂಲ್ಗೆ ಹೋಗೋಕ್ಕೆ ಅಮ್ಮನ ಜೊತೆ ಇದ್ದಿದ್ದು ಅಂಗನವಾಡಿಲಿ. ಸ್ಕೂಲ್ಗೆ ಹೋದ್ರೆ ಒಂಥರ ಭಯ, ಮೊದಲೇ ಮಾಸ್ಟರ್ ಸ್ವಲ್ಪ ಇಲ್ಲಂತಾರೆ, ತುಂಬ ಒಳ್ಳೆಯವರು ಬಟ್ ನನಗೆ ಯಾಕೋ ಆಗ ಬರಲಿಲ್ಲ, ಸ್ಕೂಲ್ಗೆ ಕರೆಕ್ಟಾಗಿ ಹೋಗ್ತಿರ್ಲಿಲ್ಲ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ. ಆಮೇಲೆ ಅನ್ನಾಗೋಯ್ತು ಟಿ ಸಿ ಕೇಳಿದ್ವಿ ಎರಡನೇ ಕ್ಲಾಸ್ಗೆ ಸಿಟಿಗೆ ಸೇರಿಸ್ತೀವಿ ಅಂತ, ಅವರು ಇಲ್ಲ ಫೇಲ್ ಆಗಿರೋ ಟಿ ಸಿ ಕೊಡ್ತೀನಿ ಅಂದರು. ಹೋಗ್ತಿರ್ಲಿಲ್ಲ, ಅದಕ್ಕೆ ಫೇಲ್ ಆಗಿರೋ ಟಿ ಸಿ ಕೊಡೋಕ್ಕೆ ನೀವೇ ಆಗಬೇಕಂತ ನಮ್ಮ ಅಮ್ಮ ಜಗಳ ಮಾಡಿಕೊಂಡು ಪುನಃ ಕೆ ಆರ್ ನಗರ ಬಂದು ನಮ್ಮ ಅಜ್ಜಿ ಮನೆ ಕೆ ಆರ್ ಟೌನ್ ಇದ್ದಿದ್ದರಿಂದ ಕೆ ಆರ್ ನಗರದಲ್ಲಿ ನಮ್ಮ ಎಜುಕೇಶನ್ ಸ್ಟಾರ್ಟ್ ಇಲ್ಲ. ನಂದು ಹಂಗಾಗಿ ಈಗ 1-10 ಒಂದೇ ಸ್ಕೂಲಲ್ಲಿ ಆಗೋಯ್ತು. ಯಾವ ಸ್ಕೂಲು? ನಂದು ಕೆ ಆರ್ ನಗರಲ್ಲಿ ಹುಣಸೂರು ಅವರು ಲಯನ್ಸ್ ವಿದ್ಯಾಸಂಸ್ಥೆ. ಕೆ ಆರ್ ನಗರದ ಸಬ್ಸ್ಕ್ರೈಬರ್ಸ್ ಎಷ್ಟೊಂದು ಚೆನ್ನಾಗಿರ್ತಾರೆ, ಅವರು ಕೂಡ ಮುಗಿಸಿರ್ತಾರೆ. ಯಾವುದು ಲಯನ್ಸ್? ಲಯನ್ಸ್ ವಿದ್ಯಾಸಂಸ್ಥೆ ಅಂತ ಹುಣಸೂರು. ಅಲ್ಲಿ ಅಪ್ ಟು 10 ಸ್ಟ್ಯಾಂಡರ್ಡ್ 1-10 ಹೇಗೆ ಓದ್ತಿದ್ರಿ ಸ್ಕೂಲಲ್ಲಿ? ಇಲ್ಲ, ನಾನು ಚೆನ್ನಾಗಿ ಓದ್ತಾ ಇದ್ದೆ ಅಂದರೆ ತುಂಬ ಚೆನ್ನಾಗಿ ಓದ್ತಾರಲ್ಲ, ಅವರೇಜ್ ಸ್ಟೂಡೆಂಟು. ನೆಕ್ಸ್ಟ್ 10th ಆದಮೇಲೆ? 10th ಆದಮೇಲೆ ನೆಕ್ಸ್ಟ್ ನಂದು ಅಲ್ಲೇ ಕೆ ಆರ್ ನಗರಲ್ಲೇ ಬಾಯ್ಸ್ ಜೂನಿಯರ್ ಕಾಲೇಜಿಗೆ ಸೇರ್ಕೊಂಡ್ವಿ. ಅಲ್ಲೂ ಅದು ಆ್ಯಕ್ಚುಲಿ ಇನ್ನೊಂದು ಏನಪ್ಪ ಅಂದರೆ, 10th ಮುಗಿದ ತಕ್ಷಣ ನನಗೆ ಸೈನ್ಸಿಗೆ ಸೇರಿಸ್ಬಿಟ್ರಪ್ಪ. ನಾನು ಆ್ಯಕ್ಚುಲಿ ಕನ್ನಡ ಮೀಡಿಯಮಲ್ಲಿ ಓದಿದ್ದು. ಏನಾಯಿತು, 1-10 ಕನ್ನಡ ಮೀಡಿಯಂ? ಹಾಂ, 1-10 ಕನ್ನಡ ಮೀಡಿಯಂ ಓದಿ. ಇಲ್ಲ ಆ್ಯಕ್ಚುಲಿ ನಾನು 8th ಕೇಳಿದೆ ಕಸಾದ ಪರವಾಗಿಲ್ಲ ಇವಾಗ ನಾನು ಇಂಗ್ಲೀಷ್ ಮೀಡಿಯಂ ಸೇರಿಸಿ ಅಂತ. ಇಲ್ಲ ಬೇಡ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅವಾಗ ಕನ್ನಡ ಮೀಡಿಯಮೇ ಸೇರಿಸ್ಬಿಟ್ರು. ಸೊ ಕನ್ನಡ ಮೀಡಿಯಮಲ್ಲೆಲ್ಲ ಓದ್ವಿ, ಮುಗೀತು. ಪಿ ಯು ಸಿಗೆ ಬಂದ್ಬಿಟ್ಟು ನಮ್ಮಪ್ಪ ಇಲ್ಲ ನೀನು ಸೈನ್ಸ್ ತೊಗೋಬೇಕು ಅಂದ್ಬಿಟ್ಟು ಸೈನ್ಸ್ ಮಗ ಸೈನ್ಸ್ ತೊಗೊಳ್ಳಿ ಅಂತ ಆಸೆ ಅವ್ರಿಗೆ. ಅದೇನಾಗುತ್ತೆ, 1 ಓದ್ವಿ ಕ್ಲಾಸ್ಗೆ. ಇನ್ನೊಂದು ಏನಾಯಿತು ಅಂದರೆ, ನನ್ನ ಫ್ರೆಂಡ್ ಒಬ್ಬ ಪುನೀತ್ ಪ್ರಕಾಶ್ ಅಂತ, ಅವನು ಸೈನ್ಸ್, ಅವನು ಆ್ಯಕ್ಚುಲಿ 10th ನನ್ಗಿಂತ ಜಾಸ್ತಿ ಮಾರ್ಕ್ಸ್ ಅವನು. ಅವನೇನು ಮಾಡ್ದ, ಅವನಿಗೆ ಅರ್ಥ ಆಗಲಿಲ್ಲ. ಸೊ ನನ್ಗೆ ಇದೇನಾಗೋಯ್ತು, ಅವ್ನು ನನಗಿಂತ ಜಾಸ್ತಿ ಮಾರ್ಕ್ಸ್ ತರ್ದವನೇ, ಇವ್ರಿಗೆ ಕಷ್ಟ ಆಗ್ತಿದೆ ಅಂದರೆ ನನಗೆ ಕಷ್ಟ ಆಗಲ್ವಾ ಅಂದ್ಬಿಟ್ಟು ಅವನು ನಾನು ಇಬ್ಬರು ಒಟ್ಟಿಗೆ ಕಾಂಬಿನೇಷನ್ ಚೇಂಜ್ ಮಾಡಿಸ್ಕೊಂಡ್ರಿ. ಯಾವ್ದು ತಗೊಂಡ್ರಿ? ಕಾಮರ್ಸ್ ತಗೊಂಡ್ರ? ಕಾಮರ್ಸ್ ತಗೊಂಡಿಲ್ಲ, ಆರ್ಟ್ಸ್ಗೆ ಹೋಗ್ಬಿಟ್ರಿ. ಓಕೆ, ಆರ್ಟ್ಸ್ಗೆ ಹೋದ್ವಿ. ಆಗ ಮನೇಲಿ ಏನು? ಆ್ಯಕ್ಚುಲಿ ಇದೊಂಥರ ಏನಪ್ಪ ಅಂದರೆ, ನಮ್ಮ ಅಪ್ಪ ನೋಡಿದಾಗೆಲ್ಲ ನಾನು ಇಂಗ್ಲೀಷ್ ಬುಕ್ ಇಟ್ಕೊಂಡು ಕೊಡ್ತಾ ಇದ್ದೆ ಓದೋದಕ್ಕೆ. ಸೊ ಏನೋ ಅವರು ಅಷ್ಟು ಅಪ್ಪ ಅಂದರೆ ಡೈಲಿ ಅಪ್ಪಾಯ್ ಮಾಡ್ತಾ ಇದ್ರು ಕೆಲಸ ಒಟ್ಟಿನಲ್ಲಿ. ಅವ್ರಿಗೇನು ಓದ್ತಿದಾರಾ? ಓಕೆ, ಓದ್ತಿದ್ದಾನೆ. ತೀರಾ ಡೀಪಾಗೇನು ಚೆಕ್ ಮಾಡ್ತಾರಲ್ಲ. ಸೊ ನಮ್ಮಪ್ಪ ಬರ್ತಿದ್ದೆ, ಡ್ಯೂಟಿ ಮುಗಿಸ್ಕೊಂಡು ಬರ್ತಿದ್ದೆ ಮೈಸೂರಿಂದ ಫಸ್ಟಲ್ಲಿ, ಸಂಜೆ 6 ಆಫೀಸ್ ಮುಗಿಸ್ಕೊಂಡು ಫಸ್ಟಲ್ಲಿ 7-8 ಆಗಿರೋದು. ಸೊ ಅಪ್ಪ ಬಂದಾಗ ಬುಕ್ ಹಿಡ್ಕೊಳ್ಳೋರು. ಸೊ ನಾವು ತುಂಬ ಏನು ನಮಗೊಂದು ಇದೆಯಾ, ಅವು ಸೈನ್ಸ್ ಅಲ್ವಲ್ಲ ಔಟ್ಸ್ ಅಲ್ವ, ಈಸಿಯಾಗಿ ಮಾಡ್ಕೊಂಬೋದ್ಬಿಡು ಅನ್ನೋ. ಓಕೆ, ಪಿ ಯು ಅಲ್ಲಿ ಎಷ್ಟು ಎಲ್ಲ ಪಾಸ್ ಮಾಡ್ಕೊಂಡ್ರ ಮತ್ತೆ ಆರ್ಟ್ಸ್ ತಗೊಂಡು ಅಥವಾ ಹಿಂಗೆ? ಪಿ ಯು ಸಿಲಿ ಆ್ಯಕ್ಚುಲಿ ಏನಾಯಿತು ಅಂದರೆ, ಫಸ್ಟ್ ಪಿ ಯು ಸಿ ಆಯಿತು, ಸೆಕೆಂಡ್ ಪಿ ಯು ಸಿಲಿ ನಮ್ಮಪ್ಪಂಗೆ ಆಕ್ಸಿಡೆಂಟ್ ಆಗಬೇಕು. ನಮ್ಮದು ರಿಸಲ್ಟು ನಾಳೆ, ನಮ್ಮಪ್ಪಂಗೆ ಆಕ್ಸಿಡೆಂಟ್ ಆಗಿ ಈ ಕೈ ಮುಗಿದೋಯ್ತು. ಈ ಗೋಲಿ ಇದೆಯಲ್ಲ, ಈ ಗೋಲಿನೇ ತೆಗೆದ್ಬಿಟ್ಟಿದ್ರು. ಸೊ ನಮ್ಮಪ್ಪಂದು ಇವಾಗಲೂ ಕೈ ಇಷ್ಟೇ ಹೋಗೋದು. ಅವಾಗ ಆ್ಯಕ್ಚುಲಿ ನಾನು ಪಿ ಯು ಸಿ ಡಮಾರ್ ಒಂದು ಸಬ್ಜೆಕ್ಟ್. ಯಾವ ಸಬ್ಜೆಕ್ಟು? ಹಿಸ್ಟ್ರಿ ಡಮಾರ. ಹಿಸ್ಟ್ರಿನಾ? ನಾನೇ ಇಂಗ್ಲೀಷ್ ಇರ್ಬೋದು ಅನ್ಕೊಂಡೆ. ಅನ್ಕೊಂಡಿರಲಿಲ್ಲ, ಹಿಸ್ಟ್ರಿ ನಂಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಹಿಸ್ಟ್ರಿ ಹಿಸ್ಟ್ರಿಲಿ ಹೊರಟೋಯ್ತು. ಆಮೇಲೆ ಮನೇಲಿ ಹೇಗೆ ಹೇಳಿದ್ರು? ಅದು 1 ಸಲ ಹೊರಟೋಯ್ತು ಹಿಸ್ಟ್ರಿಲಿ. ವೇಲಾದವರೆಲ್ಲ ಹೇಳೋದಿದ್ದೇನೆ, 1 ಸಲ ಆಯ್ತು ಅಂತ ಹೇಳಿ. ಹಿಸ್ಟ್ರಿಲಿ ಹೊರಟೋಯ್ತು. ಅಪ್ಪಂಗೆ ಆಕ್ಸಿಡೆಂಟ್ ಆಗಿ BMHಅಲ್ಲಿ ಅಡ್ಮಿಟ್ ಮಾಡಿದ್ರು. ಸೊ ಹೋದ್ವಿ ನಾನು, ನಮ್ಮ ಅಮ್ಮ, ನಮ್ಮ ಮಾವ, ನಮ್ಮ ಮೂರು ಜನನು ಹೋದ್ವಿ. ವಿಷಯ ಗೊತ್ತಾದಾಗ ರಾತ್ರಿ 8 ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲಿ ನಮ್ಮ ಅಪ್ಪ ಕೇಳಿದ್ರು ಅವ್ರದ್ದು ರಿಸಲ್ಟ್ ಏನಾಯ್ತು. ಅಪ್ಪಂಗೆ ಆಪರೇಷನ್ ಆಗಿ ಗೋಲಿ ತೆಗೆದ್ಬಿಟ್ಟು ವಾರ್ಡಿಗೆ ಶಿಫ್ಟ್ ಮಾಡಿದ್ದು. ರಿಸಲ್ಟ್ ಏನಾಯ್ತು ಅಂತ ಕೇಳಿದ್ರು. ನಾನೇನಾಗೋಯ್ತು ಟೆನ್ಷನ್ ಆಗಲಿ, ಇಲ್ಲ ಪಾಸ್ ಆಯಿತು ಅಂತ ಹೇಳ್ಬಿಟ್ಟು. ಅವರು ಪಾಸ್ ಮಾಡೋಣಲ್ಲ ಬಿಡು ಅನ್ನೋ. ಅವರು ಇನ್ನೇನು ಕೇಳೋದು ಹಾಸ್ಪಿಟಲ್ ಬೇರೆ ಇತ್ತಲ್ಲ. ಸೊ ಅದಾದ್ಮೇಲೆ ಏನಾಗೋಯ್ತು, ಈಗ ನೆಕ್ಸ್ಟ್ ಏನು ಮಾಡ್ತೀಯ ಹಂಗೆ ಹಿಂಗೆ ಅಂದ್ಬಿಟ್ಟು. ಇದಕ್ಕಿಂತ ಮುಂಚೆ ಏನಾಗೋಯ್ತು, ನನಗೆ ಪಿ ಯು ಸಿ ಸರ್ಕಲ್ಕಿಂತ ಮುಂಚೆ ಬಂದು ಮೈಸೂರಲ್ಲಿ JC ಡಿಪ್ಲೊಮಾಗೆ ಸೇರಿಸಿದ್ರು.
ನಾನೇನು ಮಾಡಿದೆ, ಜೆ ಎಸ್ ಎಲ್ ಡಿಪ್ಲೊಮಾ ಆಫ್ ಸೈನ್ಸ್ ಇದ್ರು ಮೆಕ್ಯಾನಿಕಲ್ಗೆ, ಒಂದೇ ತಿಂಗಳಿಗೆ ಅಲ್ಲೂ ಬಿಟ್ಟು ಬಂದೆ. ಆಗಲ್ಲ ನನ್ನ ಕೈಲಿ, ಆಗಲ್ಲ ಡಿಪ್ಲೊಮಾ ಆಗಲ್ಲ, ಕಷ್ಟ ಆಗ್ತಿದೆ ಅಂದ್ಬಿಟ್ಟು. ಸೊ ನಿಮಗೆ ಶಿಕ್ಷಣ ಅನ್ನೋದು ಒಂಥರ ಕಬ್ಬಿಣದ ಕಡಲೇನೆ? ಕಬ್ಬಿಣದ ಕಡಲೇನೆ. ಟೆಂತ್ ಆದ್ಮೇಲೆ? ಟೆಂತ್ ಆದ್ಮೇಲೆ ಜೆ ಸಿಕ್ಸ್ ಸೇರಿಸಿದ್ರು ಮೈಸೂರು ಜೆ ಸಿ ಎಲ್ಲೇ. ಅಲ್ಲೂ ಬಿಟ್ಟು ಬಂದೆ, ಅಲ್ಲೂ ಫೀಸ್ ಎಲ್ಲ ಹೋಯ್ತು, ವಾಪಸ್ ಬರಲಿಲ್ಲ ಅಮೌಂಟು. ಅಲ್ಲೂ ಹಂಗೂ ಹಿಂಗು ಬೈಕೊಂಡು, ಇಲ್ಲ ನಿಮ್ಗೆ ಏನಾಗುತ್ತೆ ಅದು ಮಾಡು ಅಂದ್ಬಿಟ್ಟು PUC ಮಾಡ್ಕೊಂಡ್ರಿ. ನೆಕ್ಸ್ಟ್ PUC ಅದನ್ನ ಪಾಸ್ ಮಾಡ್ಕೊಂಡ್ರ, ಹಿಸ್ಟ್ರಿ ಕಟ್ಬಿಟ್ಟು ಪಾಸ್ ಮಾಡ್ಕೊಂಡ್ರ ಸಪ್ಲಿಮೆಂಟ್ರಿಲಿ? ಪಾಸ್ ಮಾಡ್ಕೊಂಡೆ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಡಿಗ್ರಿ? ಡಿಗ್ರಿಲಿ ಏನಾಗಿತ್ತು, ಅಲ್ಲಿ ಅಲ್ಲೇ ಜೂನಿಯರ್ ಕಾಲೇಜ್ ಪಕ್ಕನೆ ಗೌರ್ಮೆಂಟ್ ಫಸ್ಟ್ ಇಯರ್ ಕಾಲೇಜ್ ಕೆ ಆರ್ ನಗರ. ನನ್ನ PUC ಫ್ರೆಂಡ್ಸ್ಗಳೆಲ್ಲ ಅದೇ ಕಾಲೇಜ್, ಯಾರು ತುಂಬ ಕ್ಲೋಸ್ ಇದ್ರು ಅವರು ಬಂದು CPS ತಗೊಂಡಿದ್ರು. CPS ಮೀನ್ಸ್ ಕ್ರಿಮಿನಾಲಜಿ ಸೈಕಾಲಜಿ ಸೋಷಿಯಾಲಜಿ. ಆ್ಯಕ್ಚುಲಿ ಅದು ಸಬ್ಜೆಕ್ಟ್ ನಮ್ಗೆ ಅಷ್ಟೇ, ನಾವಿಲ್ಲಿ ಓದಿದ್ದು ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸು ಎಕನಾಮಿಕ್ಸು. ಸೊ ಈ ಥರ ಸಬ್ಜೆಕ್ಟು ನಮಗೆ ಡಿಗ್ರಿಲಿ ಏನಾಗುತ್ತೆ ಹೊಸದು ಪೂರ. CPS ಅನ್ನೋ ಸಬ್ಜೆಕ್ಟು, ಸೋಷಿಯಲ್ಜಿ ಒಂದು ಬಿಟ್ಟರೆ ಕ್ರಿಮಿನಾಲಜಿ ಸೈಕಾಲಜಿ ಹೊಸ ಸಬ್ಜೆಕ್ಟ್. ಆದರೂ ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸ್ ಎಲ್ಲ. ಸೊ ನಾನು ಏನು ಮಾಡಿಬಿಟ್ಟೆ, ಓ PUCಯಿಂದ ಜೊತೆ ಇದ್ದವ್ರನ್ನ ಅಲ್ಲಿ ಹೋದ್ರು ಅಂದ್ಬಿಟ್ಟು ನಾನು ಜಾಯ್ನ್ ಆಗ್ಬಿಟ್ಟೆ. ಆಯಿತು, ಜಾಯ್ನ್ ಆಯಿತು ಕಾಲೇಜು. ಕರೆಕ್ಟಾಗಿ ಹೋಗ್ತಾ ಇದ್ರ ಅಲ್ಲಿಂದ ಸ್ವಲ್ಪ PU ಅಲ್ಲಿ ಸೇರಿಲ್ಲ ಆದ್ರೆ ಸೀರಿಯಸ್ ಆಗಿ ಅಂದರೆ ಈಗ ಇಲ್ಲೂ ಸಪ್ಲಿಮೆಂಟ್ರಿ ಎಲ್ಲ ಪಾಸ್ ಆಗಿ ಮಾಡಿಕೊಂಡು ನಾನು ಜಾಯ್ನ್ ಆಗೋ ಸಲ ಅಲ್ಲೂ ಒಂದು ತಿಂಗಳು ಲೇಟ್ ಆಗೋಯ್ತು. ಒಂದು ಮಂತ್ ಲೇಟ್ ಆಗೋಯ್ತು ಅಸಲಿ ನಮ್ಮ ಫ್ರೆಂಡ್ ಈಗ ನನಗೆ ಫೇಲ್ ಆಗಿದ್ದರಿಂದ ಓದಲೇಬೇಕು ಅನ್ನೋ ಮನಸ್ಸಿತ್ತು, ಇಲ್ಲ ನಾನು ಓದಬೇಕು ಅಂತ. ಫಸ್ಟ್ ಸೆಮ್ ಎಲ್ಲ ಕರೆಕ್ಟಾಗಿ ಆಯಿತು, ಸೆಕೆಂಡ್ ಸೆಮ್ಮಲ್ಲಿ ಗಾಡಿ ಕೊಡಿಸಿದ್ರು ಅಪ್ಪ. ಮಗ ಡಿಗ್ರಿ ಮಾಡ್ತಿದ್ದಾನೆ ಕಾಲೇಜ್. PUCಲಿ ಇತ್ತು ಸ್ಕೂಟಿ ಇತ್ತು, ಅದು ನಂಗೆ ಬೇಡ, ಹುಡುಗಿರ ಗಾಡಿ ನಂಗೆ ಬೇಡ, ಹಂಗೆ ಗೇರ್ ಗಾಡಿನೇ ಬೇಕು, ಅಪಾಚಿ ಬೇಕು ಅಂತ ನಾನು ಇಟ್ಕೊಂಡಿದ್ದೆ. ಸೊ ಅವತ್ತಿನ ಕಾಲದಲ್ಲಿ ನಾನು ಸ್ವಲ್ಪ ವೆಯ್ಟ್ ಎಲ್ಲ ಕಡಿಮೆ ಇದ್ದೆ. ನೀವು ಇವಾಗಲೂ ಸ್ವಲ್ಪ ಸ್ಲಿಮ್ ಆಗಿನೇ ಹ್ಯಾಂಡ್ಸಮ್ ಆಗಿದ್ದೀರ ಬಿಡಿ. ಕಡಿಮೆ ಇದ್ದಲ್ಲ ಅವಾಗ, ಇಲ್ಲಿ ಕುವೆಂಪು ನಗರ ಇದೆ, TVS ಶೋರೂಮ್ ಶಾರದಾ TVS. ನಾನು ಅಪಾಚಿ ಬೇಕು ಅಂತ ಹೇಳ್ಕೊಂಡು ಕೊಡ್ತೀನಿ. ನಮ್ಮಪ್ಪ ಕೊಡ್ಸಕ್ಕೆ ಕರೆದಿದ್ರು, ಅಪ್ಪನ ಫ್ರೆಂಡ್ ಬಂದ್ಬಿಟ್ಟು, ಶಿವಣ್ಣ ನಿಮ್ಗೆ ಇರೋನು ಒಬ್ಬನೇ ಮಗ, ಈ ದೊಡ್ಡ ಗಾಡಿ ಕೊಡಿಸ್ಬಿಟ್ಟು ಏನು ಮಾಡ್ತೀಯ, ಎತ್ತಕ್ಕಾಗಲ್ಲ. ಹಾಂ ಬೇಡ ಅಂದ್ಬಿಟ್ಟು ಅಪ್ಪ ನನಗೆ TVS ಇದು ಕೊಡಿಸ್ಬಿಟ್ರು, ವಿಕ್ಟರ್ ಗಾಡಿನ. ಒಂದು ಕಡೆ ಡಿಸಪಾಯಿಂಟ್ ಆಯ್ತು, ನಮ್ಮಪ್ಪ ಕೊಡ್ಸಕ್ಕೆ ಕರೆದಿದ್ರು, ಇವ್ರು ಯಾರು ಆ ಅಪ್ಪನ ಮೇಲೆ ನಂಗೆ ಕೋಪ, ಹಿಂಗೆ ಮಾಡ್ಬಿಟ್ರಲ್ಲ ಅಂತ. ಒಂದು ಏಜ್ ಅಲ್ಲಿ ಯಾರು ಏನೇ ಒಳ್ಳೇದು ಹೇಳಿದ್ರು ಅದನ್ನ ತಗೊಳ್ಳೋದಕ್ಕೆ ರೆಡಿ ಇರಲ್ಲ. 2007 ಡಿಗ್ರಿ ಫಸ್ಟ್ ಇಯರು, ನನ್ನ ಗಾಡಿ ಕೊಡಿಸಿದ್ರು ಡಿಸೆಂಬರ್ 6 ಗಾಡಿ ಕೊಡಿಸಿದ್ರು. ಆಯಿತು, ಹಿಂಗೆ ಅದಾದ್ರೂ ಗಾಡಿ ತೊಗೊಂಡ್ಮೇಲೆ ಏನಾಗೋಯ್ತು, ಕಾಲೇಜ್ಗೆ ಬ್ಯಾಗ್ ಇದ್ದಿದ್ದೆಲ್ಲ ಒಂದೇ ಒಂದು ನೋಟ್ಬುಕ್ಕಾಗಿ ಬಂತು. ಕಾಲೇಜ್ಗೆ ಅವಾಗ ಎಲ್ಲ ಸಬ್ಜೆಕ್ಟು ಅದರಲ್ಲೇ ಬರ್ಕು, ಬ್ಯಾಗ್ ತೊಗೊಂಡೋಗೋದೇ ಬಿಟ್ಬಿಟ್ವಿ. ಫ್ರೆಂಡ್ಸು ಈ PUCಯಿಂದ ಏನು ಬಂದಿದ್ರು ಫ್ರೆಂಡ್ಸು, ಅವ್ರ ಸಹವಾಸ ಬಿಟ್ಟೋಯ್ತು. ಬಿಟ್ಟು ಹೊರಗಡೆ ಬೇರೆ ಫ್ರೆಂಡ್ಸ್ ಕಳ್ಸ ಮಾಸ ಎಲ್ಲ ಆಯ್ತು ಅಂದರೆ ಅದೇ ನಮ್ಮ ಕಾಂಬಿನೇಷನಲ್ಲೇ ಫ್ರೆಂಡ್ಸ್ ಫ್ರೆಂಡ್ಸ್ಗಳು ಬೇರೆ ಫ್ರೆಂಡ್ಸ್ಗಳು ಬೇರೆ ಕಾಂಬಿನೇಷನ್ ಫ್ರೆಂಡ್ಸ್ಗಳು ಹಿಂಗೆಲ್ಲ ಆಯಿತು. ಅಪ್ಪ ಬೈಕ್ ಕೊಡ್ಸಿದ್ರು, ಬೈಕ್ ಕೊಡ್ಸಿದ್ಮೇಲೆ ಬ್ಯಾಗಿಂದ ಒಂದೇ ಒಂದು ನೋಟ್ಬುಕ್ ಬಂತು, ಫ್ರೆಂಡ್ಸ್ಗಳೆಲ್ಲ ಚೇಂಜ್ ಆದರು. ಸೊ ಗ್ಯಾಂಗ್ ನಮ್ಮದೇ ಆದಂಥ ಒಂದು ಗ್ಯಾಂಗ್ಗಳಾಯಿತು. ವಿದ್ಯಾಭ್ಯಾಸದ ಕಡೆ ಗಮನ ಕಡಿಮೆ ಆಯಿತು. ಯೂತ್ಸ್ಗೆ ಒಳ್ಳೇದಕ್ಕಿಂತ ಕೆಟ್ಟದಕ್ಕೆ ಅಟ್ರಾಕ್ಷನ್ ಜಾಸ್ತಿ. ಕಾಲೇಜ್ ಡೇಸಲ್ಲಿ ನಾನು ಏನೋ ಓ ಎಲ್ಲರೂ ನಮ್ಮನ್ನೇ ನೋಡಬೇಕು, ನಮ್ಮದೊಂದು ಹವಾ ಇರಬೇಕು. ಸೊ ಈ ಥರ ನಮ್ಮದು ಗ್ಯಾಂಗು, ನಾವು ಹೋದ್ರೆ ಕಾಲೇಜ್ಗೆ ನಮ್ಮ ಹಿಂದೆ ಫುಲ್ ಕ್ರೌಡು ಅಂದರೆ ಎಲ್ಲರದ್ದು ಬೈಕ್ಗಳು. ನಮ್ಮ ಟೀಮಲ್ಲಿ ಒಬ್ಬನೇ ಒಬ್ಬನ ಹತ್ರ ಕಾರ್ ಇದ್ದಿತ್ತು, ನಾವು ಆ ಕಾರ್ ತಂದರೆ ಆ ಕಾರಿಂದ ಬೈಕ್ಗಳು. ಸೊ ಅವತ್ತಿನ ಕಾಲದಲ್ಲಿ 2007 ಫುಲ್ಲು ನಮ್ಮದೊಂದು ಹವಾ ಕ್ರಿಯೇಟ್ ಆಗಿತ್ತು. ಸೊ ನಾವು ಫಸ್ಟ್ ಇಯರಲ್ಲಿದ್ದರೂ ಫೈನಲ್ ಇಯರ್ ಅವ್ರಿಗೆ ಹವಾ ಮೇಂಟೈನ್ ಮಾಡ್ತಾ ಇದ್ವಿ. ನಿಮಿಷ ರೌಡಿಸಮ್ ಮಾಡ್ತಿದ್ರ? ರೌಡಿಸಮ್ ಫುಲ್ಲು ನಮ್ಮದು ಕಾಲೇಜಲ್ಲಿ. ಓಕೆ, ಯಾವ ರ್ಯಾಗಿಂಗ್ ಎಲ್ಲ ಮಾಡ್ತಿದ್ರ? ರ್ಯಾಗಿಂಗು ಕಾಲೇಜಲ್ಲಿ ಮಾಮೂಲಿ ರ್ಯಾಗಿಂಗು, ಬಟ್ ಹೆಂಗೆ ಅಂದರೆ ನಮ್ಮ ಒಂಥರ ಕ್ವಾಟರ್ ಟೀಮ್ ನಮ್ಮದು ಜೊತೆಲಿ ನಾವೇನಾದರೂ ರ್ಯಾಗ್ ಮಾಡಿದ್ರೆ ಅವ್ರನ್ನ ನಗಾಡ್ಕೊಂಡು ಹೋಗ್ಬೇಕು, ಹೆಣ್ಮಕ್ಳುಗಳಾಗಲಿ ಒಂಥರ ಕ್ವಾಟರ್ ಟೀಮ್ ಎಲ್ಲ ನಮ್ಮನ್ನೇ ನೋಡಬೇಕು, ಸಿಕ್ಕಾಪಟ್ಟೆ ಕಾಲೇಜ್ಗೆ ಇವರು ಸುಪೀರಿಯರ್ ಅನ್ನೋ ಥರ ಇರಬೇಕು, ಈ ಥರ ಎಲ್ಲ ಮೈಂಡ್ ಸೆಟ್ ನಿಮ್ಮದು. ಓದ್ತಿರಲಿಲ್ಲ, ಓದ್ತಾ ಇರಲಿಲ್ಲ, ಓದೋದೇ ಬಿಟ್ಬಿಟ್ವಿ, ಒಂದೇ ಒಂದು ನೋಟ್ಬುಕ್ಕಿಗೆ ಬಂದ್ಬಿಡ್ತು. ಸೊ ಹಿಂಗಾಗಿ ಏನಾಗುತ್ತೆ, ಸೆಕೆಂಡ್ ಸೆಮ್ಮಲ್ಲೇ ಇಂಗ್ಲೀಷ್ ಡಮಾರ್ ಆಗುತ್ತೆ. ಓಕೆ, ಫಸ್ಟ್ ಸೆಮ್ಮು ಆಗ್ತಾನೆ ಒಂದು ಜೋಶ್ ಇತ್ತು, ಇಲ್ಲ ನಾನು ಓದಬೇಕು ಫೇಲ್ ಆಗ್ಬಿಟ್ಟಿದ್ದೀನಿ ಅಂತ. ಸೆಕೆಂಡ್ ಸೆಮ್ಮಲ್ಲಿ ಏನಾಗುತ್ತೆ, ಸೆಕೆಂಡ್ ಸೆಮ್ಮಲ್ಲಿ ಇಂಗ್ಲೀಷ್ ಡಮಾರ್ ಆಗುತ್ತೆ. ಓಕೆ, ಆಮೇಲೆ ಆಮೇಲೋಯ್ತು, ಪುನಃ ಸ್ವಲ್ಪ ಎಚ್ಚೆತ್ಕೊಂಡು ಸ್ವಲ್ಪ ಎಜುಕೇಷನ್ ಕಡೆ ಕಾನ್ಸಂಟ್ರೇಟ್, ಇದ್ರ ಜೊತೆಗೆ ಇಲ್ಲ ಓದಬೇಕು ಅನ್ನೋದು ಇತ್ತು. ಥರ್ಡ್ ಸೆಮ್ ಪಾಸ್ ಆಗುತ್ತೆ, ಎಲ್ಲ ಕ್ಲಿಯರ್ ಆಯ್ತು, ಎಲ್ಲ ಕ್ಲಿಯರ್, ಯಾವುದು ಬ್ಯಾಕ್ ಆಗಲಿಲ್ಲ? ಬ್ಯಾಕ್ ಆಗಲಿಲ್ಲ. ಏ ಇಲ್ಲ ನಾನು ಓದ್ತೀನಿ ಯಾಕೆ ಇದ್ರ ಜೊತೆಗೆ ಓದ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಫೋರ್ತ್ ಸೆಮ್ಮಲ್ಲಿ ಇಂಗ್ಲೀಷ್ ಹೊರಟಿತ್ತು. ಸೆಕೆಂಡ್ ಸೆಮ್ಗೆ ಇಂಗ್ಲೀಷ್ ಉಳಿತು, ಫೋರ್ತ್ ಸೆಮ್ ಇಂಗ್ಲೀಷ್ ಬ್ಯಾಕ್ ಆಗೋಯ್ತು. ಸೊ ಇನ್ನು ಫೈನಲ್ ಇಯರ್ಗೆ ಏನು ಇಂಗ್ಲೀಷ್ ಇರಲ್ವಲ್ಲ, ಸೊ CPS ಅದೇ ಸಬ್ಜೆಕ್ಟ್ ಮೂರು ಆಗುತ್ತೆ.
ಸೊ ಅದು ಎಲ್ಲ ಮಾಡಿಕೊಂಡೆ. ಸೆಕೆಂಡು ಫೋರ್ತು ಹಂಗೆ ಅಂದ್ಕೊಂಬಿಡ್ತು, ಡಿಗ್ರಿ ಮುಗೀತು, ಆಮೇಲೆ ಜೀವನ ಏನು ಅನ್ನೋದು ಅರ್ಥ ಆಗೋಯ್ತು. ಸೊ ಏನಾಯಿತು ಅಂದರೆ ಈಗ ಡಿಗ್ರಿ ಬ್ಯಾಕ್ ಆಯಿತು, ಅದಾದಮೇಲೆ ಹೇಗೆ ಕ್ಲಿಯರ್ ಮಾಡಿಕೊಂಡ್ರಿ ಡಿಗ್ರಿ? ಅದು ಹೊರಗಡೆ ಬಂದಿದ ತಕ್ಷಣ ಅದು ಬೇಡವೇ ಬೇಡ ಅಂತ ಬಿಟ್ಬಿಟ್ಟಿದ್ರ? ಆ್ಯಕ್ಚುಲಿ 2007 2010 ನಂದು ಡಿಗ್ರಿ, ಎಲ್ಲರದ್ದು ಪಾಸ್ ಆಯಿತು, ನಮ್ಮ ಜೊತೆ ಯಾರ್ಯಾರು ಹಿಂಗೆ ಆಡ್ತಾಯಿದ್ರು ಎಲ್ಲರೂ ಹೊಗೆ ಹಾಕ್ಸ್ಕೊಂಡ್ಬಿಟ್ರು. ಯಾರು ನಿಮ್ಮ ಆ ಒಂದು ಟೈಮಲ್ಲಿ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಅಂತ ಯಾರು? ಬೆಸ್ಟ್ ಫ್ರೆಂಡ್ಸ್ ನಿಮ್ಮ ಜೊತೆ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಅಂತ ಇದ್ದಿದ್ದು? ನನಗೆ ಕಿರಣ, ಮತ್ತು ಮಹೇಶ್, ವಿವೇಕ್, ಇದು ತುಂಬ ಜನ ಇದ್ರು ನಮ್ಮ ಗ್ಯಾಂಗು, ಎಲ್ಲರೂ ಕ್ಲೋಸೇ. ಬಟ್ ಆ ಫ್ರೆಂಡ್ಶಿಪ್ ತುಂಬ ಬಾಂಡಿಂಗ್ ಇದ್ದಿದ್ದು ಕಿರಣ ಮಹೇಶ್ ಜಾಸ್ತಿ, ಅವ್ರು ನಮ್ಮ ಮನೆಗೆ ಬರೋದು, ನಾವು ಅವ್ರಿಗೆ ಹೋದ ಈ ಥರ ಎಲ್ಲ ಇದ್ದಿದ್ದೆಲ್ಲ, ಅವರಿಬ್ಬರು ಜಾಸ್ತಿ. ನಮ್ಮ ಕಷ್ಟ ಸುಖ ಏನೇ ಇದ್ರು ಜಾಸ್ತಿ. ಈಗ ಡಿಗ್ರಿ ಫೇಲ್ ಆಯಿತು, ನೆಕ್ಸ್ಟ್ ಏನು ಮಾಡಿದ್ರಿ ಇಮಿಡಿಯೇಟ್ ಆಗಿ? ಅದನ್ನ ಏನು ಎಕ್ಸಾಮ್ನ ತಗೊಂಡು ಪಾಸ್ ಮಾಡೋ ಅಂತ ಯೋಚನೆ ಬಂತ? ಇಲ್ಲ, ಪಾಸ್ ಮಾಡೋ ಯೋಚನೆನೂ ಇತ್ತು, ಬಟ್ ಕಟ್ತಾ ಇದ್ವಿ, ಪಾಸ್ ಆಗ್ತಾ ಇಲ್ಲ, ಓದ್ತಾನೆ ಇರಲಿಲ್ಲ ನಾವು, ಏನೋ ಮನೆಯ ಬಲವಂತಕ್ಕೆ ಕಟ್ಟಿ. ಇಂಟ್ರೆಸ್ಟೇ ಇರಲಿಲ್ಲ ನಿಮ್ಗೆ? ಇಂಟ್ರೆಸ್ಟೇ ಇರಲಿಲ್ಲ ನಮ್ಗೆ. ಏನಾಗೋಯ್ತು, ಕೆ ಆರ್ ನಗರದಲ್ಲಿ ನಮ್ಮ ಮೈಂಡ್ ಸೆಟ್ ಹೆಂಗೆ ತಿಳ್ಕೊಳ್ಳಿ, ಡಿಗ್ರಿ ಲಾಸ್ಟ್, ಡಿಗ್ರಿ ಬಿಟ್ಟು ಅದಕ್ಕಿಂತ ಹೆಚ್ಚಿನ ಎಜುಕೇಶನ್ ಮೈಸೂರಿಗೆ ಹೋಗ್ಬೇಕಿತ್ತು, ನಮ್ಗೇನು ಎಜುಕೇಶನ್ ಒಂದು ಡಿಗ್ರಿ ಮಾಡ್ಕೊಂಡ್ರೆ ಸಾಕು ಅನ್ನೋದು ಮೈಂಡ್ ಸೆಟ್. ಸೊ ಡಿಗ್ರಿ ಮುಗಿದ್ಮೇಲೆ ಅರ್ಥ ಆಗೋಯ್ತು, ಇಲ್ಲ ಏನಿದು ಹಿಂಗಾಗೋಯ್ತು, ಇಷ್ಟು ದಿನ ಕಾಲೇಜ್ಗೆ ಹೋಗ್ತಾ ಇದ್ದೀವಿ ಬರ್ತಾ ಇದ್ದೀವಿ ಅಂದ್ಕೊಂಡು ಇದರಲ್ಲೇ ಕಾಲ ಕಳೆದ್ಬಿಡ್ತೀವಿ, ನೆಕ್ಸ್ಟ್ ಹೆಂಗೆ ಜೀವನ ಅನ್ನೋದು. ಅಪ್ಪ ಪಾಕೆಟ್ ಮನಿ ಕೊಡ್ತಾಯಿದ್ರು, ಪೆಟ್ರೋಲು ದುಡ್ಡು ಕೊಡ್ತಾಯಿದ್ರು, ಖರ್ಚು ಕಾಸು ಕೊಡ್ತಾಯಿದ್ರು, ಹಿಂಗೆ ನಡೀತಾ ಇತ್ತು. ನೆಕ್ಸ್ಟು ನಾವು ದುಡಿಯುವಂಥ ವಯಸ್ಸು ಬಂತು, ಇಲ್ಲ ಓದಲು ಇಲ್ಲ ಚೆನ್ನಾಗಿ ಅಂದ್ಬಿಟ್ಟು ಏನು ಮಾಡೋದು, ಇಲ್ಲ ಕೆಲಸಕ್ಕೆ ಸೇರೋಣ ಅಂದ್ಬಿಟ್ಟು ಮೈಸೂರು ಬಂದ್ವಿ. ಮೈಸೂರು ಬಂದೆ, ಮೈಸೂರಿನ ಒಂದು ಎರಡು ಕಡೆ ಡಿಗ್ರಿ ಫೇಲ್, ಕೆಲಸ ಕೊಟ್ಟರೆ ನಿಮಗೆ ಪಿ ಯು ಸಿ ಮೇಲೆ ಕೊಡಬೇಕು, ಪಿ ಯು ಸಿ ಮೇಲೆ ಕೊಡಬೇಕು. ಬಂದ್ವಿ, ಎಲ್ಲ ಕಡೆ ನೋಡಿದ್ವಿ, ಅಂದರೆ ಕಾಂಟ್ಯಾಕ್ಟ್ ಚೆನ್ನಾಗಿ ಬೆಳೆದ್ಬಿಟ್ಟಿತ್ತು ನಮ್ಮದು. ಸೊ ನಾವು ಡಿಗ್ರಿಯಲ್ಲಿ ಇದ್ದಾಗಲೇ ಮೈಸೂರಿಗೆ ಎಲ್ಲ ಬರ್ತಾಯಿದ್ವಿ, ಕಾಂಟ್ಯಾಕ್ಟ್ಸ್ ಮೈಸೂರಲ್ಲೂ ತುಂಬ ಚೆನ್ನಾಗಿ ಕಾಂಟ್ಯಾಕ್ಟ್ ಬಿಲ್ಡ್ ಮಾಡ್ಕೊಂಡಿದ್ವಿ. ಒಂದು ನಾಲ್ಕಾರು ಕಡೆ ಕೆಲಸಗಳು, ಅಂದರೆ ನಮಗೆ ಸೂಟ್ ಆಗುವಂಥ ಕೆಲಸ ಸಿಗ್ತಾ ಇರಲಿಲ್ಲ. ಸೊ ನಮಗೆ ನಾವಾಗ ಆಫೀಸಲ್ಲಿ ಕೂತು ಕೆಲಸ ಮಾಡುವಂಥದ್ದು ನಮ್ಗೆ ಇಷ್ಟ ಇರಲಿಲ್ಲ, ನಮಗೇನು ಓಡಾಡ್ಕೊಂಡು ಕೆಲಸ ಮಾಡಬೇಕು. ಅವಾಗೇನು ಸಿಗ್ತಿದ್ದು, ಫೀಲ್ಡ್ ವರ್ಕ್ ಕೆಲಸಗಳು ಸಿಗ್ತಾ ಇದ್ದವು ತುಂಬ, ಅಂದರೆ ಯಾವುದಾದ್ರು ಕಂಪ್ನಿದು ಪ್ರಾಡಕ್ಟ್ನ ಸೇಲ್ ಮಾಡುವಂಥ ಕೆಲಸಗಳು ಮಾಡಿದ್ವಿ. ಅಲ್ಲೂ ಒಂದು ತಿಂಗಳು ಎರಡು ತಿಂಗಳು ಏನು ಕೆಲಸ ಮಾಡಿದ್ರಿ? ಆ್ಯಕ್ಚುಲಿ ನಾನು ಫಸ್ಟ್ ಇದುವರೆಗೆ ಕೆಲಸಕ್ಕೆ ಅಂತ ಸೇರಿದ್ದು ಯುರೇಕಾ ಫೋರ್ಬ್ಸಲ್ಲಿ ಅಕ್ವಾಗಾರ್ಡ್ ಸೇಲ್ಸ್ ಕಂಪ್ನಿ, ಅಲ್ಲಿ ಆ್ಯಕ್ಚುಲಿ ಹುಡುಗರುಗಳು ಎಲ್ಲ ಸೇರಿದ್ರು, ಅಲ್ಲಿ ಸೇರಿಕೊಂಡೆ, ಒಂದು ತಿಂಗಳು ಕೆಲಸ ಮಾಡಿದೆ, 7,000 ರೂಪಾಯಿ ಸಂಬಳ ಬಂತು ಫಸ್ಟ್. ಎಜುಕೇಷನ್ ಅನ್ನೋದನ್ನು ಮೂಲೆಗೆ ತಳ್ಳಿ ಒಬ್ಬ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಸೇರಿಕೊಂಡ್ರಿ. ಅಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಅಷ್ಟರಲ್ಲೆಲ್ಲ ಮನೆಯಲ್ಲಿ ಸ್ವಲ್ಪ ಗಲಾಟೆ ಎಲ್ಲ ಆಗೋಗಿತ್ತು, ಓದಲಿಲ್ಲ ಇವನು ಹಿಂಗೆ ಹಾಳು ಮಾಡಿಬಿಟ್ಟ, ಯಾಕಂದರೆ ಅಪ್ಪ ಅಮ್ಮ ಇಬ್ಬರು ಗೌರ್ಮೆಂಟ್ ಎಂಪ್ಲಾಯ್ ಆಗಿ, ನಾನು ಒಬ್ಬ ಮಗ, ಅವ್ರದ್ದು ಆಸೆ ಕನಸುಗಳು ಏನೇನಿರ್ತೋ ಅದನ್ನು ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಅವಾಗ. ಅವಾಗ ಅರ್ಥ ಆಯಿತು, ಸರಸ್ವತಿಪುರಮಲ್ಲಿ ನಾನು ನನ್ನ ಫ್ರೆಂಡು ಹೋಗ್ತಾ ಇದ್ವಿ ಜವರಗೌಡ ಪಾರ್ಕ್ ಹತ್ರ, ಪೊಲೀಸವ್ರು ಗಾಡಿ ಹಿಡ್ಬಿಟ್ಟು, ಗಾಡಿ ಹಿಡಿದಾಗ ಏನಾಗೋಯ್ತು, ಆ್ಯಕ್ಚುಲಿ ಅಕ್ವಾಗಾರ್ಡ್ನ ಇನ್ಸ್ಟಾಲೇಷನ್ಗೆ ಹೋಗ್ತಾ ಇದ್ವಿ, ನಮ್ಮ ಅಪ್ಪನ ಆಫೀಸ್ಗೆ ನಿಯರ್ ಅದು. ಅವಾಗ ಏನು ಮಾಡೋದು, ಅಪ್ಪನ ಹತ್ರ ಮಾತಾಡಲೇಬೇಕು, ಗಾಡಿ ಹಿಡಿದ್ಬಿಟ್ರೆ ಜೋಗಲ್ ದುಡ್ಡಿಲ್ಲ. ಅವಾಗ ಅಪ್ಪಂಗೆ ಫೋನ್ ಮಾಡಿ ಕರ್ಕೊಂಡು ಹಿಂಗೆ ಗಾಡಿ ಹಿಡಿದ್ಬಿಟ್ಟಿದ್ರೆ ಅಂತ. ಅವಾಗ ನಮ್ಮ ಅಪ್ಪಂಗೆ ಆ್ಯಕ್ಚುಲಿ ಕ್ಲೋಸ್ ಫ್ರೆಂಡ್ ಅವರು, ASI, ಆಗ ಬೈದರು ಶಿವಣ್ಣ ನಿಮ್ಮ ಮಗನ ಯಾಕೆ ಈ ಕೆಲಸ ಮಾಡ್ತಾನಂಗೆ. ಅವಾಗಂತೂ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು, ಯಾವುದೋ ಡಬ್ಬ ಅವರು ತಗೊಂಡು ಹೋಯ್ತವನೆ, ಓದಲಿಲ್ಲ ನಿಮ್ಮ ಅವ್ರ ಮುಂದೆ ಎಲ್ಲ ಮಾತಾಡಿದಾಗ ಬೇಜಾರಾಗಿ ಕೆಲಸ ಅಲ್ಲೇ ಬಿಟ್ಬಿಟ್ಟೆ. ಕೆಲಸ ಬಿಟ್ಟು ಪುನಃ ಏನು ಮಾಡಿದೆ, ಈಗ ಮುಂದೆ ಏನು ಮಾಡ್ತೀವಿ ಹಾಕ್ತೀವಿ ಅಂತ ಅಂದು, ನಮ್ಮಪ್ಪ ಏನಾದರೂ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದಾಗ ಮರಿಮಲ್ಲಪ್ಪ ಕಾಲೇಜ್ ಹತ್ರ ಒಂದು ಸೈಬರ್ ಹಾಕ್ಬಿಟ್ರು, ಇಂಟರ್ನೆಟ್ ಕೆಫೆ. ಸೊ ಅದು ನನ್ನ ಲೈಫಲ್ಲಿ ತುಂಬ ದಿನ ಬರಲಿಲ್ಲ, ಒಂದು 6 ತಿಂಗಳಾಯಿತು. ಆಮೇಲೆ ಇನ್ನೊಬ್ಬ ಫ್ರೆಂಡ್ ಬಂದ, ಇದಕ್ಕಿಂತ ಜಾಸ್ತಿ ಲಾಭ ಬರುವಂಥ, ಇದೇನು ಜೆರಾಕ್ಸ್ ಮಿಷನ್ ಇಟ್ಕೊಂಡು 1 ರೂಪಾಯಿ 2 ರೂಪಾಯಿಗೆ ಇಷ್ಟು ಕಷ್ಟಪಡ್ಬೇಕಾ, ಜಾಸ್ತಿ ಲಾಭ ಬರುವಂಥ ಬಿಸ್ನೆಸ್ಗಳಿವೆ ಹಂಗೆ ಹಿಂಗೆ ಅಂತೇಳಿ ಏನೇನೋ ಮಾಡಿ, ಯಾವುದೋ ಪೇಟಿಎಮ್ದು ಫ್ರಾಂಚೈಸಿ ತಗೋ ಕಾಲ್ ಸೆಂಟ್ರದ್ದು ಕೊಡಿಸ್ತೀನಿ ಅಂತೇಳಿ ನನಗೆ 100,000 ರೂಪಾಯಿ ಮೋಸ ಆಗೋಯ್ತು. ನನ್ನ ಜೀವನದಲ್ಲಿ ಹೊಡ್ತಾ ಬಿದ್ದಿದ್ದೆ ಅಲ್ಲಿ, ಎಜುಕೇಷನ್ ಕರೆಕ್ಟಾಗಿ ಆಗಲಿಲ್ಲ. ನಿಮ್ಮ ಜೀವನದಲ್ಲಿ ಹೊಡೆತ ಯಾವಾಗ ಬಿತ್ತು ಅಂದರೆ, ನೀವು ಯಾವಾಗ ಸ್ಕೂಲ್ ಡೇಸ್ ಮುಗಿಸ್ಕೊಂಡು ಪಿ ಯು ಸಿಗೆ ಬಂದು ಕರೆಕ್ಟಾಗಿ ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಇನ್ ಕೇಸ್ ಪಿ ಯು ಸಿಯಲ್ಲಿ ಬ್ಯಾಕ್ ಆಯಿತು, ಡಿಗ್ರಿಗೆ ಬಂದು ನೀವು ಕರೆಕ್ಟ್ ಡಿಸಿಷನ್ನ ತೊಗೊಂಡು ಓದೋದಕ್ಕೆ ಸ್ಟಾರ್ಟ್ ಮಾಡಿ, ಅಲ್ಲೇ ನಿಮ್ಮ ಜೀವನದಲ್ಲಿ ಹೊಡೆತ ಅನ್ನೋದು ಬೀಳ್ತು? ಇಲ್ಲ, ಹೊಡೆತ ಬೀಳ್ತು. ಅದ್ರ ಜೊತೆಗೆ ಈಗ ಇವೆಲ್ಲ ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ದೆ, ಬಿಸ್ನೆಸ್ ಲಾಸ್ ಆಯಿತು, ಅವಾಗ ಎಜುಕೇಷನ್ದು ಮಹತ್ವ ಗೊತ್ತಾಯಿತು. ಇನ್ನೊಂದು ನಿಮ್ಗೆ ಹೇಳಲೇಬೇಕು, ಬೇರೆ ಹೊರಗಡೆ ಅವರಲ್ಲ, ನಾನು ಕಷ್ಟದ ದಿನಗಳ ನೋಡಬೇಕಾದ್ರೆ
ಅವ್ರು ನನಗೆ ಅನ್ಸಿದ್ರು, ನಿನ್ನ ಕೈಲಿ ಬರೀ ಬನ್ನಿಯನ್ನು ನಿಕ್ಕರ್ ತೊಗೊಳಕ್ಕೆ ಆಗಲ್ಲ, ನಿಮ್ಗೆ ಆ ಯೋಗ್ಯತೆ ಇದೆ, ನಿನ್ನ ತಂದೆ ತಾಯಿ ಸಾಕ್ತೀಯ ಅಂತೆಲ್ಲ ಮಾತಾಡಿದರು. ಅದಾದಮೇಲೆ ಡಿಪ್ರೆಷನ್ಗೆ ಹೊರಟೋದೆ. ಆಮೇಲೆ ನನಗೆ ಬೇಜಾರಾಗೋಯ್ತು, ಏನು ಇದು ಜೀವನ, ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಳ್ಳಿಲ್ಲ, ಬಿಸ್ನೆಸ್ ಎಲ್ಲ ಕಳ್ಕೊಂಬಿಟ್ಟೆ, ಮುಂದೆ ಏನು, ನಾನು ಹಿಂಗಿದ್ರೆ ಭಾಳ ಕಷ್ಟ ಅಂದ್ಬಿಟ್ಟು ಏನು ಮಾಡಿದೆ, ಫಸ್ಟ್ ನಾನು ಡಿಗ್ರಿ ಎಲ್ಲಿ ಫೇಲಾಗಿದೆ ಆ ಸಬ್ಜೆಕ್ಟ್ಗಳನ್ನ ಕ್ಲಿಯರ್ ಮಾಡ್ಕೊಬೇಕು, ಒಂದು ಅಟ್ಲೀಸ್ಟ್ ಡಿಗ್ರಿ ಅಂತ ನಾನು ಇದ್ದರೆ ಏನಾದರೂ ಕೆಲಸ ಮಾಡ್ಬೋದು, ಬಿಸ್ನೆಸ್ ಅವಸ ಸಾಕಪ್ಪ ಅನ್ಕೊಂಡಿದ್ದೆ. ಯಾಕೆಂದರೆ ಕಳ್ಕೊಂಡಿದ್ದು ಕಡಿಮೆ ಲಕ್ಷಗಳಲ್ಲ, ತುಂಬ ಲಕ್ಷಗಳನ್ನ ಕಳ್ಕೊಂಬಿಟ್ಟಿದ್ದೆ. ಹಂಗಾಗಿ ಇನ್ನೂ ಮನೇಲಿ ಮನೆ ದುಡ್ಡನ್ನ ಆಳ್ ಮಾಡೋದು ಸರಿಯಲ್ಲ ಅಂದ್ಬಿಟ್ಟು ಡಿಗ್ರಿನ ಪಾಸ್ ಮಾಡ್ಕೊಂಡೆ. ಡಿಗ್ರಿ ಕ್ಲಿಯರ್ ಆಯ್ತು, ಡಿಗ್ರಿ ಕ್ಲಿಯರ್ ಮಾಡಿಕೊಂಡು ಓಪನ್ ಯೂನಿವರ್ಸಿಟಿಲಿ ಎಮ್ ಎನೂ ಮಾಡ್ಕೊಂಬಿಟ್ಟೆ. ಸೊ ಎಮ್ ಎನೂ ಆಗೋಯ್ತು. ನಿಮ್ಗೇನು ಕಷ್ಟ, ಅದೊಂದು ನೋವಿತ್ತಲ್ಲ, ನೋವಿತ್ತು, ಅದೇನೋ ಉಳಿಪೆಟ್ಟು ಬಿದ್ರೆ ಕಮಿಷನೇ ಆಗೋದು ಅನ್ನೋ ಥರ. ಅಸಲು ಪೆಟ್ಟು ತಿನ್ಬಿಟ್ಟಿದ್ದೆ, ಏನೋ ನಮ್ಮ ಅಪ್ಪನ ಹತ್ರ ದುಡ್ಡಿದೆ ತೊಗೊಂಡೋಗಿ ಬಿಸ್ನೆಸ್ ಮಾಡ್ಬಿಡುವ ಅನ್ನೋಕ್ಕೂ ಕಳೆದ್ಬಿಟ್ಟಿದ್ದೀನಿ. ಅದು ಒಂದಲ್ಲಂತ ಎರಡು ಬಿಸ್ನೆಸ್ ಆನ್ ಮಾಡಿಬಿಟ್ಟಿದ್ದೀನಿ. ಹಿಂಗೆ ಮುಖ ಇಲ್ಲ ನನಗೆ ವಾಪಸ್ ಪುನಃ ಮನೆಯಲ್ಲಿ ಬಿಸ್ನೆಸ್ ಹಾಕ್ಬಿಡಿ ಅಂತ ಕೇಳೋಕ್ಕೆ. ಸೊ ಕೇಳಿದ್ರು ಅವ್ರು ಹೆಂಗೆ ಹಾಕ್ಕೊಡ್ತಾರೆ, ಎರಡು ಬಿಸ್ನೆಸ್ ಉಳಿಸ್ಕೊಂಡಿಲ್ಲ, ಹೆಂಗಾಗೋಗಿದ್ದೀನಿ ನಾನು ಅಂದರೆ, ನಾನು ಕೇಳಿದ್ದಕ್ಕೆ ಇಲ್ಲ ಅಂದಿಲ್ಲ, ಮನೆಯವರು ಹಾಕೊಟ್ಬಿಟ್ಟಿದ್ರು, ಕಳ್ಕೊಂಬಿಟ್ಟಿದ್ದೀನಿ. ಈಗ ನನ್ನ ದಾರಿ ಏನಿದ್ರು, ಈಗ ನನ್ನ ಎಜುಕೇಷನ್ ಮುಖಾಂತರ ನಾನು ಹೋಗ್ಬೇಕು, ಏನಾದರೂ ಕೆಲಸ ಮಾಡೇ ಸಾಧನೆ ಮಾಡಬೇಕು. ಹಾಗಾಗಿ ರಮ್ಯವ್ರ ಪರಿಚಯ ಆಯಿತು. ರಮ್ಯವ್ರ ಪರಿಚಯ ಆದಮೇಲೆ ಅವ್ರು ನಂಗೆ ತುಂಬ ಒಳ್ಳೆ ಫ್ರೆಂಡ್ ಆಗಿದ್ದರು. ಸೊ ಫ್ರೆಂಡ್ ಆಗಿದ್ದಾಗ ಏನಪ್ಪ ಅಂದರೆ, ನನ್ನ ಕಷ್ಟ ಸುಖಗಳೆಲ್ಲ ಅವ್ರ ಹತ್ರ ಶೇರ್ ಮಾಡ್ಕೊತ ಇದ್ದೆ. ಶೇರ್ ಮಾಡಿದಾಗ ನಾನು ಜೀವನದಲ್ಲಿ ನೊಂದಿರೋದು ಇದೆಲ್ಲ ಎಲ್ಲ ಕೇಳಿ ಅವರು ನನ್ನ ಮೇಲೆ ಒಳ್ಳೆ ಒಪಿನಿಯನ್ ಇತ್ತು. ಅವ್ರ ಒಟ್ಟಲ್ಲಿ ಇವ್ರನ್ನ ಹೇಗಾದರೂ ಮಾಡಿ ಇವ್ರನ್ನ ಬದಲಾವಣೆ ಮಾಡಬೇಕು ಅನ್ನೋದು ಅವ್ರ ಮನಸ್ಸಿಗೆ ಬಂದು, ಅವ್ರು ಅವ್ನಿಗೆ ಹೇಳ್ತಾಯಿದ್ರು ಯಾಕೆ ಸುಮ್ಮನೆ ಕೂರ್ತೀರ, ಆಗೋಗಿದ್ದು ಆಗೋಗಿದೆ, ಈಗ ಮುಂದೆ ಏನು ಮಾಡಬೇಕು ಮಾಡಿ, ಸುಮ್ಮನೆ ಕೂರಬೇಡಿ ಅಂತ ಹೇಳಿ ಅವ್ರ ಮಾತನ್ನ ನಾನು ಸೀರಿಯಸ್ ಆಗಿ ತೊಗೊಂಡು, ನಾನು ಒಂದು ವಿದ್ಯಾಸಂಸ್ಥೆಯಲ್ಲಿ ಅಂದರೆ ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಟೀಚರಾಗಿ ಕೆಲಸಕ್ಕೆ ಸೇರಿಕೊಂಡೆ. ಸೊ ಟೀಚರಾಗಿ ಕೆಲಸಕ್ಕೆ ಸೇರಿಕೊಂಡೆ. ಎಮ್ ಎ ನಾನು ಸೋಷಿಯಾಲಜಿ ಮುಗ್ದಿತ್ತು, ಆ ಬೇಸಿಸ್ ಮೇಲೆ ನಮ್ಮದು ಒಂದು ಇಯರ್ ಹಂಗೂ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಆಯಿತು. ಮುಗ್ದೆ, ನೆಕ್ಸ್ಟ್ ಅಲ್ಲಿ ಹಾಲಿಡೇ ಬಂತು. ಹಾಲಿಡೇ ಬಂದಮೇಲೆ ರಮ್ಮಿಂಗು ನನಗೂ ಸ್ವಲ್ಪ ಇವ್ರು ನನ್ನ ಮದ್ವೆ ಆಗ್ತೀರಾ ಅಂತ ಪ್ರಪೋಸಲ್ ಕೊಟ್ಟಿದ್ದೆ. ನಮ್ಮನೆಯಲ್ಲಿ ಏನು ಇತ್ತು ಅಂತ ಅಂದ್ರೆ, ಗವರ್ನಮೆಂಟ್ ಜಾಬ್ ಅಲ್ಲಿರೋ ಹುಡುಗನ್ಗೆ ಮದ್ವೆ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಇದ್ದಿದ್ರಿಂದ ನಾನು ಅವ್ರಿಗೆ ಹೇಳ್ದೆ ಈ ಥರ ಇದೆ ನಮ್ಮನೇಲಿ, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು. ಅವಾಗ ಅವರು ನನ್ಗೆ, ಅವಾಗ ನಾನು ಮದುವೆ ಆಗಬೇಕು ಈ ಥರ ಎಲ್ಲ ಆಲೋಚನೆ ಇರಲಿಲ್ಲ, ಬಟ್ ಅವ್ರು ನನ್ನ ಮದುವೆ ಆಗಬೇಕು ಅನ್ನೋದಕ್ಕೋಸ್ಕರ ಅದನ್ನೆಲ್ಲ ಮಾಡಿದ್ರಲ್ಲ, ಅದು ನನಗೆ ನಾನು ತುಂಬ ಇನ್ಸ್ಪೈರ್ ಆಯಿತು, ತುಂಬ ಇಷ್ಟ ಆಯಿತು. ಅವರು ನನಗೋಸ್ಕರ ನನ್ನ ಮಾತನ್ನ ಕೇಳಿ ಅವರ ಜೀವನವನ್ನು ಬದಲಾಯಿಸ್ಕೊಂಡಿದ್ದು ಒಂದು, ಮತ್ತು ನನಗೋಸ್ಕರ ಅವ್ರಿಗೆ ಓದಬೇಕು ಅದೆಲ್ಲ ಅವ್ರ ಮೈಂಡಲ್ಲೇ ಇರಲಿಲ್ಲ. ಬಟ್ ನನಗೋಸ್ಕರ ಅವ್ರು ಮತ್ತೆ ಬ್ಯಾಂಗ್ಳೂರ್ಗೆ ಹೋಗ್ತಾರೆ, ಅಲ್ಲಿ ಯಾವ ಕೋಚಿಂಗ್, ವಿಜಯನಗರ ಹರಿಪ್ರಸಾದ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕೆಲವೊಂದು ಕೋಚಿಂಗ್ ತಗೊಂಡೆ, ಮತ್ತೆ ಪಿ ಜಿ ಮಾಡ್ಕೊಂಡು ಓದ್ತಾರೆ, ಎಕ್ಸಾಮ್ಸ್ಗಳು ತಗೋತಾರೆ. ಬಟ್ ಕಷ್ಟ ಆಗುತ್ತೆ, ಇನ್ನೇ ಎಷ್ಟು ದಿನ ಹೀಗೆ ಕೂರೋದು ಅಂತ ಅಂದ್ಬಿಟ್ಟು ಮತ್ತೆ ಅವರು ವಾಪಸ್ ಮೈಸೂರು ಬಂದ್ಬಿಡ್ತೀನಿ. ಮೈಸೂರು ಬಂದು ಆಮೇಲೆ ಎಲ್ಲಾದರೂ ಕೆಲಸ ಮಾಡೋಣ ಅಂದ್ಬಿಟ್ಟು ನಂಜನಗೂಡಲ್ಲಿ ಐ ಟಿ ಸಿ ಫ್ಯಾಕ್ಟ್ರಿ ಸೂಪರ್ವೈಸರಾಗೂ ಕೆಲಸ ಸೇರ್ಕೊತೀನಿ. ಅಲ್ಲೂ ಕೆಲಸ ಮಾಡಿ ಹಿಂಗೆ ಆಗಬೇಕಾದ್ರೆ ನೆಕ್ಸ್ಟ್ ಆಮೇಲೆ ಇಲ್ಲ ಬೇಡ ಶಿಫ್ಟ್ ವೈಸು ಇದು ಕೆಲಸ ಆಗಲ್ಲ ಮಾರ್ನಿಂಗು ನೈಟು ಅಂತ ಬೇಡಪ್ಪ ಅಂದ್ಬಿಟ್ಟು ಪುನಃ ಆಮೇಲೆ ಬೇರೆ ಕಡೆ ಟ್ರೈ ಮಾಡೋಣ ಅಂದಾಗ, ಆಗ ಸದ್ಯಕ್ಕೆ ಮುತ್ತೂಟ್ ಫೈನಾನ್ಸು ಪರ್ಸನಲ್ ಲೋನ್ಸ್ ಡಿಪಾರ್ಟ್ಮೆಂಟ್ ಓಪನ್ ಆಗಿತ್ತು, ಅಲ್ಲಿ ನನಗೆ ಮ್ಯಾನೇಜರಾಗಿ ಕೆಲಸ ಸಿಕ್ತು. ಸೊ ಅಲ್ಲಿಂದ ಹಿಡಿದು ಇವತ್ತಿನವರೆಗೂ ನಾನು ಅದೇ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ, ಎಲ್ಲೂ ಕೆಲಸ ಚೇಂಜ್ ಮಾಡಿಲ್ಲ. ಸದ್ಯಕ್ಕೆ ಮುತ್ತೂಟ್ ಫೈನಾನ್ಸಲ್ಲಿ ಮ್ಯಾನೇಜರಾಗಿ ವರ್ಕ್ ಮಾಡ್ತೀನಿ. ಇಷ್ಟೆಲ್ಲ ಬದಲಾವಣೆಗಳು ನನ್ನ ಜೀವನದಲ್ಲಿ ರಮ್ಯಾವ್ರ ಲೈಫಲ್ಲಿ ಬಂದಾಗ ಆಗಿದ್ದು. ಕುಡ್ತಾ ಬಿಟ್ಟಿದ್ದೀನಿ, ಸಿಗರೇಟ್ ಬಿಟ್ಟಿದ್ದೀನಿ, ತುಂಬ ಡ್ರಿಂಕ್ಸ್ ಮಾಡ್ತಾಯಿದ್ದೆ ಮೊದಲಿಗಿಂತ ಮುಂಚೆ. ಏನಂದರೆ ಯಾವಾಗ ಅವ್ರಿಗೆ ಈ ಒಂದು ನಮಗೆ ಒಂದು ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಲ್ಲ, ನನಗೆ ನವೀನ ನೋಡಿ ಅನಿಸಿದ್ದಿಷ್ಟೇ, ನಾನು ಯಾವ ಥರ ಹುಡುಗಿ ಅಂತ ಅಂದರೆ, ಏನು ಸಾಧನೆಯನ್ನು ಮಾಡಿರೋವಂಥ ಹುಡುಗನ್ನ ಮದುವೆ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಮದುವೆ ಆಗುವಂಥ, ನಾನು ಪ್ರೀತಿಸುವಂಥ ಹುಡುಗ ಸಾಧನೆ ಮಾಡಬೇಕು, ಅದು ನನ್ನ ಒಂದು ಮೈಂಡಲ್ಲಿ ಇದ್ದಿದ್ದು. ಇವರು ನೋಡಿದಾಗ ನನಗೆ ತುಂಬ ಒಳ್ಳೆ ಹಾರ್ಟ್ ಇದೆ ನವೀನ್ಗೆ, ಯಾರಿಗೋ ಮೋಸ ಮಾಡಬೇಕು, ಇನ್ನೊಬ್ರಿಗೆ ಸುಳ್ಳು ಹೇಳಬೇಕು ಈ ಥರ ಒಂದು ಮನಸ್ಥಿತಿ ಇರೋರು ಅಲ್ಲವೇ ಅಲ್ಲ ನವೀನ್. ನವೀನ್ಗೆ ಯಾವ ಥರ ಕ್ಯಾರೆಕ್ಟರ್ ಅಂದರೆ, ಅವರಲ್ಲಿ ತುಂಬಾ ಇನ್ನೋಸೆನ್ಸ್ ಇದೆ. ಅವ್ರನ್ನ ನಾನು ಅವ್ರ ಫಸ್ಟ್ ನನಗೆ ಫ್ರೆಂಡ್ ಆಗಿ ಅವ್ರ ವಿಷಯನೆಲ್ಲ ಶೇರ್ ಮಾಡಿಕೊಂಡಾಗ ನಾನು ಅಬ್ಸರ್ವ್ ಮಾಡಿದ್ದಲ್ಲೇ ಅದೇನೆ ತುಂಬ ಒಳ್ಳೆ ವ್ಯಕ್ತಿ. ಅವ್ರ ಲೈಫಲ್ಲಿ
ಅವ್ರ ಸುತ್ತಮುತ್ತ ಇದ್ದಿದ್ದ ವಾತಾವರಣ ಇದೆಯಲ್ಲ ಅದು ಅವರ ಜೀವನ ಈ ಥರ ಹಾಳಾಗೋದಕ್ಕೆ ಕಾರಣ ಆಯಿತು ಅಂತ ನನಗೆ ಗೊತ್ತಾಯಿತು. ಇವರನ್ನ ಯಾಕೆ ನಾನು ಬದಲಾಯಿಸ್ಬಾರ್ದು, ನವೀನ್ ನನಗೆ ಪರಿಚಯ ಆದಾಗ ಅವ್ರು ಡ್ರಿಂಕ್ಸ್ ಮಾಡ್ತಾಯಿದ್ರು, ಸ್ಮೋಕ್ ಕೂಡ ಮಾಡ್ತಾಯಿದ್ರು. ಅವ್ರಿಗೆ ಜೀವನನ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ, ಅವರು ದುಡ್ಡಿನ ಮಹತ್ವ ಅವ್ರಿಗೆ ಒಂದು ಚೂರು ಗೊತ್ತಿರಲಿಲ್ಲ. ಹೇಗೆ ಖರ್ಚು ಮಾಡ್ತಾಯಿದ್ರು ಅಂದರೆ ಅವ್ರಿಗೆ ಅದ್ರ ವ್ಯಾಲ್ಯೂನೇ ಗೊತ್ತಿರಲಿಲ್ಲ. ಆವಾಗ ನಾನು ಡಿಸೈಡ್ ಆದೆ, ನನಗೆ ಒಬ್ಬರು ಫ್ರೆಂಡಾಗಿ ಅವ್ರು ಪರಿಚಯ ಆಗಿದ್ದು, ಆವಾಗಲೇ ನಾನು ಡಿಸೈಡ್ ಮಾಡಿದೆ ಇವರನ್ನು ನಾನು ಬದಲಾಯಿಸ್ಬೇಕು, ಇವರಲ್ಲಿ ಒಂದು ಬದಲಾವಣೆ ತರಬೇಕು ಅಂತ ನಾನು ಅಲ್ಲಿ ಡಿಸೈಡ್ ಆದೆ. ಆ ಒಂದು ಫ್ರೆಂಡ್ಶಿಪ್ಪು ನೆಕ್ಸ್ಟು ನಮಗೆ ನಾವು ಮದುವೆ ಆಗೋ ತನಕ ಬಂತು. ಮದುವೆ ಆದ್ಮೇಲೂ ಕೂಡ ಏನು ಅವರು ನನಗೋಸ್ಕರ, ನಾನು ಮುಂಚೆನೆ ಹೇಳಿದ್ದೆ ನಂಗೆ ಡ್ರಿಂಕ್ಸ್ ಮಾಡೋದಂದ್ರೆ ಇಷ್ಟ ಆಗಲ್ಲ, ಸ್ಮೋಕ್ ಮಾಡೋದಂದ್ರೆ ಇಷ್ಟ ಆಗಲ್ಲ, ಮತ್ತು ನಾನು ಕಂಡೀಷನ್ಸ್ ಹಾಕಿದ್ದೆ ಮದುವೆಗಿಂತ ಮುಂಚೆ, ಡ್ರಿಂಕ್ಸ್ ಮಾಡಬಾರ್ದು, ಸ್ಮೋಕ್ ಮಾಡಬಾರ್ದು, ಆಮೇಲೆ ಏನಂತಂದರೆ ಗೌರ್ಮೆಂಟ್ ಜಾಬ್ ತೊಗೊಬೇಕು, ಈ ಥರ ಎಲ್ಲ ಹೇಳಿದ್ದೆ. ಅವರು ಓಕೆ ಓಕೆ ನಾನು ಮಾಡಲ್ಲ ಬಿಟ್ಬಿಟ್ಟಿದ್ರು. ಆ ಪರಿಸ್ಥಿತಿಗಳೇನಾಗುತ್ತೆ ಗೊತ್ತಾ, ನಮ್ಮ ಸುತ್ತಮುತ್ತ ಇರೋರಿಂದ ಕೆಲವು ಕಡೆ ಹಾಳಾಗುತ್ತೆ. ಸೊ ಮದುವೆ ಆದಮೇಲೆ ಕೂಡ ಒಂದ್ಸಲ ಅವರು ತುಂಬ ದಿನಗಳಾಗ್ಬಿಟ್ಟಿತ್ತು, ವರ್ಷಗಳಾಗಿತ್ತು, ಆಗ ಡ್ರಿಂಕ್ಸ್ ಮಾಡಿಬಿಟ್ರು. ಅದು ನನಗೂ ಅವ್ರಿಗೂ ಸಿಕ್ಕಾಪಟ್ಟೆ ನಮ್ಮ ಲೈಫಲ್ಲೇ ಮರೆಯೋದಕ್ಕಾಗಲ್ಲ, ಅಷ್ಟು ಜಗಳ ಆಯಿತು. ಅದಾದಾದ್ಮೇಲೆ ನನಗೆ ಬೇರೆಯವರು ಹೇಳಿದ್ರೆ ಅವನು ಬದಲಾಗ್ತಾನ, ಅವನು ಬದಲಾಗಲ್ಲ ಬಿಡು, ನೀನು ಅಂದ್ಕೊಂಡಿರೋದಷ್ಟೇ ಅಂತ ಎಲ್ಲ. ನನ್ನ ಲೈಫಲ್ಲಿ ನಾನು ಏನಂತಂದರೆ ಏನಾದರೂ ಅದನ್ನು ಮಾಡಬೇಕು ಅಂದರೆ ಅದನ್ನು ಮಾಡಲೇಬೇಕು, ಇಲ್ಲ ನನಗೆ ಅದು ಸಮಾಧಾನ ಆಗಲ್ಲ. ಸೊ ಅವ್ರಿಗೆ ಯಾವ ರೀತಿಯಿಂದ ಹೇಳಬೇಕು ಆ ರೀತಿಯಿಂದ ಹೇಳಿದೆ. ಜೀವನ ಅಲ್ಲಿಗೆ ಕಂಪ್ಲೀಟಾಗಿ ಬದಲಾಯಿತು. ಇವತ್ತು ನವೀನ್ ಅಂತ ಅಂದರೆ ಸಮಾಜದಲ್ಲಿ ಅವ್ರಿಗೊಂದು ಒಳ್ಳೆಯ ಹೆಸರಿದೆ. ಅವ್ರು ಯಾರ ವಿಷಯಕ್ಕೂ ಹೋಗಲ್ಲ, ಯಾರಿಗೋ ಮೋಸ ಮಾಡಬೇಕು ಅಂತನೋ, ಇನ್ಯಾರಿಗೋ ಸುಳ್ಳು ಹೇಳಬೇಕು ಅಂತನೋ. ಇವತ್ತು ಅವರೇನಿದ್ದಾರೆ, ಒಬ್ಬ ಒಳ್ಳೆ ಮಗ ಆಗಿದ್ದಾರೆ, ಒಳ್ಳೆ ತಂದೆ ಆಗಿದ್ದಾರೆ, ಒಳ್ಳೆ ಗಂಡ ಕೂಡ ಆಗಿದ್ದಾರೆ. ಅವ್ರಿಗೆ ಅವ್ರ ಫ್ಯಾಮಿಲಿ ಬಿಟ್ಟು ಬೇರೆ ಯಾವುದೂ ಇಂಪಾರ್ಟೆಂಟ್ ಅಲ್ಲ. ಫಸ್ಟ್ ಪ್ರಿಫ್ರೆನ್ಸ್ ಯಾವಾಗಲೂ ನವೀನ್ ಕಡೆಯಿಂದ ಫ್ಯಾಮಿಲಿಗೆ ಇರುತ್ತೆ. ನನಗೆ ಇನ್ಸ್ಟಾಗ್ರಾಮಲ್ಲಿ ನಾನು ಆಸ್ಕ್ ಮಿ ಎ ಕ್ವೆಶನ್ ಅಂತ ಅಂದ್ಬಿಟ್ಟು ಹಾಕಿದ್ದೆ, ಯಾರೋ ಕೇಳಿದರು ನೀವು ಇಷ್ಟು ಕೂಲಾಗಿ ಇಷ್ಟು ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡ್ತಿದ್ದೀರಲ್ಲ, ಏನು ರೀಸನ್ ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ಹೇಳಿದ್ದು ಬಿಕಾಸ್ ಆಫ್ ಮೈ ಫ್ಯಾಮಿಲಿ, ನನ್ನ ಕುಟುಂಬದಿಂದ ನಾನು ಇವತ್ತು ಖುಷಿಯಾಗಿದ್ದೀನಿ ಅಂತ. ಒಂದು ಹೆಣ್ಣು ಅವಳ ಜೀವನ ಅರ್ಧ ಜೀವನ ಅವಳ ತಂದೆ ತಾಯಿ ಮನೆಯಲ್ಲಿ ಅವಳ ಜೀವನ ಇದ್ದರೆ, ಇನ್ನು ಅರ್ಧ ಅವಳು ಮದುವೆಯಾಗಿ ಹೋದ ಮನೆ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಸ್ಪೆಷಲಿ ಅವಳಿಗೆ ಸಿಗುವಂಥ ಗಂಡ ಹೇಗಿರ್ತಾನೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಿರಬೇಕಾದ್ರೆ ನನ್ನ ಜೀವನ ಈ ಏನು ಮದುವೆ ಆದಮೇಲೆ ಇದೆಯಲ್ಲ, ಇದು ಇಷ್ಟು ಬ್ಯೂಟಿಫುಲ್ ಆಗಿದೆ, ಇಷ್ಟು ಹ್ಯಾಪಿ ಆಗಿದ್ದೀನಿ ಅಂತಂದರೆ ಅದಕ್ಕೆ ರೀಸನ್ನೇ ನವೀನ್ ಅಂತ ಹೇಳ್ಬೋದು. ಅವರನ್ನ ಇವತ್ತು ನನ್ನ ಸಾಧಕರು ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಲೈಫಲ್ಲಿ ಇಷ್ಟೆಲ್ಲ ಇದು ಇವ್ರ ಜೀವನದಲ್ಲಿ ಮಾತ್ರ ಅಲ್ಲ, ತುಂಬ ಜನದ ಲೈಫಲ್ಲಿ ಈ ಥರ ಇನ್ಸಿಡೆಂಟ್ಸ್ಗಳಾಗಿರುತ್ತೆ, ಅದರಲ್ಲಿ ಇವರು ಬದಲಾದ ರೀತಿ ಇದೆಯಲ್ಲ ಅದು ನನಗೆ ಬಹಳ ಖುಷಿ ತಂತು. ಹಾಗೆ ಇವತ್ತು ಅವರು ಪ್ರೆಸೆಂಟ್ ಏನಿದ್ದಾರಲ್ಲ, ಅವ್ರ ಫ್ಯಾಮಿಲಿಗೆ ಕೊಡೋ ಇಂಪಾರ್ಟೆನ್ಸ್ ಆಗಿರ್ಬೋದು, ಅವ್ರ ಫ್ಯಾಮಿಲಿನ ಕೇರ್ ಮಾಡೋ ರೀತಿಯಿಂದ ಇರ್ಬೋದು, ನಿಮ್ಮ ಪ್ರಕಾರ ನೀವು ಕೇಳ್ಬೋದು, ಕುಡಿದೇ ಇದ್ದರೆ ಸ್ಮೋಕ್ ಮಾಡದೇ ಇದ್ದರೆ ಅವ್ರ ಸಾಧಕರ ಅಂತ ಅಂದ್ಬಿಟ್ಟು ಅದನ್ನು ಅವ್ರ ಮನಸ್ಸಿಗೆ ಬಿಟ್ಟು ಬಿಡೋದಲ್ಲ, ತನ್ನ ಪ್ರೀತಿಸೋರಿಗೋಸ್ಕರ ಅದನ್ನು ಸ್ಯಾಕ್ರಿಫೈಸ್ ಮಾಡ್ತಾರಲ್ಲ, ನಮ್ಗೆ ಇಷ್ಟ ಆಗಿರೋದನ್ನು ಅಥವಾ ಅವರು ಖುಷಿ ಕೊಡೋದನ್ನು ಇನ್ನೊಬ್ಬರ ಖುಷಿಗೋಸ್ಕರ ಅವರು ಸ್ಯಾಕ್ರಿಫೈಸ್ ಮಾಡ್ತಾರಲ್ಲ, ಎಸ್ಪೆಷಲಿ ತನ್ನ ಹೆಂಡತಿ ಮಕ್ಕಳಿಗೋಸ್ಕರ ಅದನ್ನು ಸ್ಯಾಕ್ರಿಫೈಸ್ ಮಾಡಿ ಅವರ ಖುಷಿಯಲ್ಲಿ ನಮ್ಮ ಖುಷಿಯನ್ನು ನೋಡ್ತಿರ್ತಾರಲ್ಲ, ಅವರು ನಿಜವಾದ ಸಾಧಕರೇ. ಸೊ ಇಷ್ಟೆಲ್ಲ ಜೀವನದಲ್ಲಿ ನೋವನ್ನ ಅನುಭವಿಸ್ಕೊಂಡು ಇವತ್ತು ಅದನ್ನು ಎಲ್ಲ ಬಿಟ್ಟು ಒಂದು ಹ್ಯಾಪಿ ಲೈಫ್ ಲೀಡ್ ಮಾಡ್ತಿದ್ದಾರೆ. ನವೀನ್ ಇವತ್ತು ನೀವು ಹೇಳಿದ್ರಿ, ಇವತ್ತು ನೀವು ಮ್ಯಾನೇಜರ್ ಆಗಿದ್ದೀರಾ, ವರ್ಕ್ ಮಾಡ್ತಾ ಇದ್ದೀರಾ, ಈವನ್ ನಿಮ್ಮ ನನಗೆ ಗೊತ್ತು ವರ್ಕ್ ಮಾಡ್ತಿರೋ ಕಡೆ ಕೂಡ ತುಂಬಾ ಒಳ್ಳೆ ಹೆಸರು ಮಾಡಿದ್ದಾರೆ ನವೀನ್. ಮೈಸೂರಲ್ಲಿ ಪರ್ಸನಲ್ ಲೋನ್ ಡಿಪಾರ್ಟ್ಮೆಂಟಲ್ಲಿ ನವೀನ್ ಇಲ್ಲ ಅಂದರೆ ಕೆಲಸಗಳೇ ಆಗೋದಿಲ್ಲ ಅನ್ನೋಷ್ಟು ಮಟ್ಟಿಗೆ ಅವರು ಅವರ ವರ್ಕಲ್ಲಿ ಅಷ್ಟು ಇನ್ವಾಲ್ವ್ ಆಗಿರ್ತಾರೆ, ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ, ಹಾಗೆ ಅಷ್ಟು ನೇಮ್ ಕೂಡ ತೊಗೊಂಡಿದ್ದಾರೆ. ಹೀಗಿರಬೇಕಾದ್ರೆ ಅವ್ರ ವರ್ಕಲ್ಲಿ ಮಾತ್ರ ಅಲ್ಲ, ಈವನ್ ಫ್ಯಾಮಿಲಿಯಲ್ಲೂ ಕೂಡ ಒಳ್ಳೆ ಹಸ್ಬೆಂಡ್ ಆಗಿದ್ದಾರೆ, ಒಳ್ಳೆ ಫಾದರ್ ಕೂಡ ಆಗಿದ್ದಾರೆ. ಆ ಮಗನೂ ಅಷ್ಟೇ, ಎಷ್ಟು ಕೇರ್ ಮಾಡ್ತಾರೆ, ಎಷ್ಟು ಲವ್ ಮಾಡ್ತಾರೆ ಅಂತ ಅಂದರೆ ಅದು ಹೇಳೋದಕ್ಕೆ ಆಗಲ್ಲ. ಪ್ರತಿ ಒಂದು ಹೆಜ್ಜೆ ಇಡಬೇಕಾದ್ರೂ ನನಗೆ ನನ್ನ ಜೊತೆ ಇರ್ತಾರೆ, ನಾನು ಮಾಡೋವಂಥ ಪ್ರತಿ ಒಂದು ಕೆಲಸದಲ್ಲೂ ಕೂಡ ಅವರು ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಏನೇ ಒಂದು ಅದು ತಪ್ಪು ಅಂದಾಗ ಇಲ್ಲ ಅದನ್ನು ಸಮಾಧಾನವಾಗಿ ಹೇಳ್ತಾರೆ, ತಪ್ಪು ರಮ್ಯ ಅದನ್ನು ಮಾಡೋದು ಬೇಡ ಅಂತಂದಾಗ ಓಕೆ ಅಂತ ನಾನು. ಸೊ ಫೈನಲಿ ಇವತ್ತು ನನ್ನ ಜೀವನದ ಸಾಧಕರ ಬಗ್ಗೆ ಅವರು ಬೆಳೆದು ಬಂದ ಹಾದಿ ಹೇಗಿತ್ತು ಅಂತ ನಿಮ್ಮೆಲ್ರಿಗೂ ತಿಳಿಸಿದ್ದೀನಿ.
ಏನಪ್ಪ ಅಂದರೆ ಇಷ್ಟೆಲ್ಲ ನಾನು ಸಾಧನೆ ಮಾಡೋದಕ್ಕೆ ಮುಖ್ಯ ಕಾರಣ ನನ್ನ ಹೆಂಡತಿ. ನನ್ನ ಹೆಂಡತಿ ಇವತ್ತು ನನ್ನ ಜೊತೆ ಇರಲಿಲ್ಲ ಅಂದಿದ್ದರೆ ಅವತ್ತು ಮದುವೆ ಆಗೋದಕ್ಕೆ ಒಪ್ಕೊಳ್ದೇನೆ ಅಥವಾ ನನ್ನ ಮದುವೆ ತುಂಬ ಸರಾಗವಾಗಂತೂ ಆಗಿಲ್ಲ, ತುಂಬ ಕಾಂಪ್ಲಿಕೇಶನ್ ಇತ್ತು. ಏನಂತ ಅಂದರೆ ಅಲ್ಲಿ ಏನಾದರೂ ಒಂದು ಒಳ್ಳೇದಾಗಬೇಕು ಅಂತ ಅಂದರೆ ಒಂದು ಸೊ ಅವರು ನಮಗೋಸ್ಕರ ಅಷ್ಟೊಂದು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಸೊ ಹಂಗಾಗಿ ನಾನು ಈ ಸಿಗರೇಟೇ ಜೀವನ ಅಲ್ಲ, ಡ್ರಿಂಕ್ಸೇ ಜೀವನ ಅಲ್ಲ, ಟೋಟಲಿ ತಂದೆ ತಾಯಿ ಹೆಂಡತಿ ಮಕ್ಕಳಿಗಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ಅವ್ರವ್ರ ಕುಟುಂಬಕ್ಕೆ ಕುಟುಂಬಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ನಮ್ಮ ಹೆಂಡತಿ ಮಕ್ಕಳು ತಂದೆ ತಾಯಿನ ಎಷ್ಟು ಪ್ರೀತಿಸ್ತೀವಿ ಅವ್ರು ನಮ್ಮನ್ನು ಅಷ್ಟೇ ಪ್ರೀತಿ ಕೊಡ್ತಾರೆ, ಜೀವನ ಚೆನ್ನಾಗಿರುತ್ತೆ, ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ತುಂಬ ಖುಷಿಯಾಗಿದ್ದೀವಿ, ನೆಮ್ಮದಿಯಾಗಿದ್ದೀವಿ, ಸುಖಕರವಾದ ಜೀವನ ನಡೆಸ್ತಾ ಇದ್ದೀವಿ ಅಂದರೆ ಅದಕ್ಕೆ ನಮ್ಮ. ಸೊ ನನ್ನ ಪ್ರಕಾರ ನಾನು ಆಗಲೇ ಹೇಳಿದಾಗೆ ಅವ್ರು ದೊಡ್ಡ ಆ್ಯಕ್ಟರ್ ಆದರೆ ಅಥವಾ ಅವ್ರು ದೊಡ್ಡ ಬಿಸ್ನೆಸ್ ಮ್ಯಾನ್ ಆದರೆ ಅವರು 2 ಲಕ್ಷ 1 ಲಕ್ಷ ಸಂಬಳ ತೊಗೊಂಡ್ರೇ ತಗೊಂಡವ್ರು ಮಾತ್ರನೇ ಸಾಧಕರಂತ ಅಲ್ಲ, ಈ ಥರ ಒಂದು ನೆಮ್ಮದಿ ಜೀವನವನ್ನು ನಡೆಸ್ತಿರ್ತಾರಲ್ಲ ಅವರು ಕೂಡ ಸಾಧಕರೇ. ಅವರೊಬ್ಬರು ಆಟೋ ಡ್ರೈವರ್ ಆಗಿರ್ಬೋದು ಅಥವಾ ಅವರೊಬ್ಬರು ಗಾರೆ ಕೆಲಸ ಮಾಡೋರೇ ಆಗಿರ್ಬೋದು, ಅವರು ಸಾಧಕರೇ ಆಗಿರ್ತಾರೆ. ಓಕೆ, ನೀವು ಅನ್ಕೋಬೋದು ಏನು ಒಬ್ರನ್ನೊಬ್ರು ಒಗ್ಳಕೋತಿದ್ದಾರೆ ಅಂತ. ಇದು ನಮ್ಮ ಜೀವನ, ಇದು ನನ್ನ ಚಾನಲ್, ಇಲ್ಲಿ ನಾನು ನನ್ನ ಬಗ್ಗೆನೆ ನಮ್ಮ ಅವ್ರ ಬಗ್ಗೆನೇ ಹೇಳ್ಕೊತಾ ಇದ್ದೀನಿ. ತಪ್ಪಿಲ್ಲ ಅಂತ ಅನ್ನಿಸ್ತು, ಇದರಿಂದ ಎಷ್ಟೋ ಜನ ಇನ್ಸ್ಪೈರ್ ಆಗ್ಬೋದು. ನಾನು ಕುಡಿಯೋದನ್ನು ಅಷ್ಟು ಹೇಗೆ ಮಾಡೋದಕ್ಕೆ ರೀಸನ್ ಏನು ಅಂತಂದರೆ, ಈ ಸಮಾಜದಲ್ಲಿ ಆಗ್ತಿರೋದನ್ನು ನಾನು ಪ್ರತಿನಿತ್ಯ ನೋಡ್ತಾ ಇರ್ತೀನಿ. ಅದು ಎಲ್ಲರೂ ಮಾಡ್ತಾರೆ ಅಂತ ಹೇಳಲ್ಲ, ಆ ಒಂದು ಫ್ಯಾಮಿಲಿಯಲ್ಲಿ ನೆಮ್ಮದಿ ಅನ್ನೋದೇ ಹೊರಟೋಗಿರುತ್ತೆ. ಗಂಡ ಕುಡ್ಕೊ ಬರ್ತಾನೆ, ಹೊಡಿತಾನೆ, ಇಂಥದನ್ನು ನಮ್ಮ ಸುತ್ತಮುತ್ತ ನೋಡಿ ಅದು ನನ್ನ ಮೈಂಡಿಗೆ ನಂಗೆ ಅದು ಇಷ್ಟ ಇಲ್ಲ. ಅದು ಅವ್ರು ಹೊಡಿಲಿ ಹೊಡಿದೇ ಇರಲಿ, ಅದು ನನಗೆ ಇಷ್ಟ ಇಲ್ಲ. ಅದು ನನಗೆ ಇಷ್ಟ ಇಲ್ಲರೋದು ನವೀನ್ಗೂ ಕೂಡ ಇಷ್ಟ ಇಲ್ಲ ಅಂತ ಜೀವನ ಮಾಡ್ತಾ ಇದ್ದೀವಿ. ಅವ್ರಿಗೂ ಅಷ್ಟೇ, ಅವ್ರಿಗೆ ಇಷ್ಟ ಆಗದಿರೋದನ್ನು ನಾನು ಯಾವುದು ಮಾಡೋದಕ್ಕೆ ಹೋಗಲ್ಲ. ಹೀಗಿರೋದ್ರಿಂದ ಚೆನ್ನಾಗಿದೆ. ನಾನು ನಿಮ್ಗೆಲ್ರಿಗೂ ಹೇಳೋದೇನು ಅಂತಂದರೆ, ಪ್ರೀತಿ ಅಂದರೆ ನನ್ನ ಪ್ರಕಾರ ಏನು ಗೊತ್ತಾ, ತ್ಯಾಗ. ಒಬ್ಬರಿಗೋಸ್ಕರ ಒಬ್ಬರು ತ್ಯಾಗ ಮಾಡ್ತೀವಲ್ಲ, ಅದನ್ನು ನಿಜವಾದ ಪ್ರೀತಿ. ಹಾಗೆ ನಂಬಿಕೆ, ನಾವು ಒಂದು ನಂಬಿಕೆನ ಇಟ್ಟಿದ್ದೀವಿ ಅಂತ ಅಂದಾದ್ಮೇಲೆ ಅದನ್ನು ಸುಳ್ಳು ಮಾಡ್ಕೊಳ್ದಿರೋ ಥರ ಹೋಗೋದು ಇದೆಯಲ್ಲ, ಅದನ್ನು ಕೂಡ ಪ್ರೀತಿ ಅಂತ ಹೇಳ್ತೀವಿ. ಸೊ ಈ ಒಂದು ವ್ಲಾಗಲ್ಲಿ ನನ್ನ ಸೂಪರ್ ಹೀರೋ ಇಂಟರ್ವ್ಯೂ ಆಗಿದೆ, ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಈ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆದರೆ, ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತ್ಕೊಳ್ಬೇಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.